ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಆಭರಣ್ ಜುವೆಲ್ಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ್. ಶೋಭಕ, ನಿಮ್ಮ 10 ವರ್ಷದ ಆಡಳಿತದ ಅವಧಿಯಲ್ಲಿ ಏನ್ ಕೊಟ್ಟಿದೆ? ವೀಕ್ಷಕರು, ಏಪ್ರಿಲ್ 26ನೇ ತಾರೀಕಿಗೆ ಲೋಕಸಭಾ ಚುನಾವಣಾ ನಡೆಯಲಿದೆ. ಎರಡೂ ಪಕ್ಷದಲ್ಲೂ ಕೂಡ ಚುನಾವಣಾ ಪ್ರಚಾರ ಕಾರ್ಯ ಬಹಳ ಅಬ್ಬರದಿಂದ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಕೊನೆಯ ಹಂತದ ಚುನಾವಣಾ ಪ್ರಚಾರ ಇದಾಗಿರುವುದರಿಂದ ಸಾಕಷ್ಟು ಅಬ್ಬರ ಕೂಡ ಇರ್ತದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಎರಡೂ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತೇವೆ, ಬನ್ನಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರು ಈ ಬಾರಿ, ಕಳೆದ ಬಾರಿ ನಾವು 3.5 ಲಕ್ಷ ಮತದ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ. ಈ ಬಾರಿ ಕೋಟಾ ಶ್ರೀನಿವಾಸ ಪೂಜಾರರು ಅವರ ಒಂದು ವಿಶೇಷವಾದಂಥ ಒಲವು ಮತದಾರರಿಗೆ ಅವರ ಮೇಲೆ ಇರುವುದರಿಂದ ಅದಕ್ಕಿಂತ 4 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ಗೆಲ್ಲುವಂಥ ಎಲ್ಲ ನಿರೀಕ್ಷೆಗಳಿದೆ. ವಿಶೇಷವಾಗಿ ಚಿಕ್ಕಮಗಳೂರು ಭಾಗದಲ್ಲಿಯೂ ಸಹಿತ BJPಯ ಪರವಾದಂಥ ಒಳ್ಳೆಯ ವಾತಾವರಣ ಇದೆ. ಇಲ್ಲಿ ಎರಡು ಭಾಗ, ಒಂದು ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಹೇಳುವಂಥದ್ದು ಇವತ್ತು ಪ್ರತಿಯೊಬ್ಬ ಮತದಾರನ ಮನಸ್ಸಲ್ಲಿದೆ. ಅದು ಈ ಕೇವಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಂತಲ್ಲ, ಇಡೀ ದೇಶದಲ್ಲಿ ಒಂದು ಆ ವಾತಾವರಣ ಇದೆ. ಅದರ ಜೊತೆ ಇಲ್ಲಿ ಅಡಿಷನಲ್ ಆಗಿ ಕೋಟಾ ಶ್ರೀನಿವಾಸ ಪೂಜಾರ್ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಮಂತ್ರಿಗಳಾಗಿ ಅವ್ರಿಗೆ ನೀಡಿದಂಥ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿ ಯಶಸ್ವಿ ಮಂತ್ರಿ ಅಂತ ಕೆಲಸ ಮಾಡಿದಂಥವ್ರು. ಹಾಗಾಗಿ ಎರಡರ ಜೊತೆಯಲ್ಲಿ ಈ ಬಾರಿ ಹೆಚ್ಚಿನ ಮತದಲ್ಲಿ BJP ಗೆಲ್ಲುವಂಥ ನಿರೀಕ್ಷೆ ಇದೆ. ಖಂಡಿತವಾಗಿ ಯಾವತ್ತೂ ಕರಾವಳಿಯ ಭಾಗ ರಾಷ್ಟ್ರೀಯ ವಿಚಾರಗಳಿಗೆ ಎತ್ತಿ ಹಿಡಿದಂಥ ಒಂದು ಭಾಗ. 2004ರಲ್ಲಿ ಮನೋರಮಾ ಮಧುರಾಜ್ ಫಸ್ಟ್ ಟೈಮ್ ಇಲ್ಲಿ ಲೋಕಸಭೆಯ ಸದಸ್ಯರು ಜಯರಾಮ್ ಶೆಟ್ಟರ ನಂತರ ಆದ ನಂತರ ಮಧ್ಯದಲ್ಲೊಂದು ಉಪಚುನಾವಣೆ ಬಿಟ್ಟರೆ ಮತ್ತೆಲ್ಲ ಚುನಾವಣೆಯಲ್ಲೂ ಉಡುಪಿಯಲ್ಲಿ BJPಯೇ ಗೆದ್ದದ್ದು. ಮತ್ತು ಕರಾವಳಿ ಭಾಗದಲ್ಲಿಯೂ ಎಂಥ ಕಷ್ಟದ ಸಂದರ್ಭದಲ್ಲಿ ಸಹಿತ BJPಯೇ ಗೆದ್ದಂಥದ್ದು. ಮೋದಿಯವರು ಬಂದ ಮೇಲಂತೂ ಇವತ್ತು ರಾಷ್ಟ್ರೀಯ ವಿಚಾರಕ್ಕೋಸ್ಕರ BJPಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಬರ್ತದೆ. ಒಂದು ಚುನಾವಣೆ 26ನೇ ತಾರೀಕು, ದೇಶದ 2ನೇ ಹಂತದ ಕರ್ನಾಟಕದ ಮೊದಲ ಹಂತದ ಲೋಕಸಭೆ ಚುನಾವಣೆ ಮತದಾನ 26ನೇ ತಾರೀಕು ನಡೀತಾ ಇದೆ. ನಮಗೆಲ್ಲರಿಗೂ ಒಂದು ಸ್ಪಷ್ಟವಾದ ವಿಶ್ವಾಸ ಇದೆ. ಅದು ಏನು ಅಂತಂದರೆ, ಕರ್ನಾಟಕದಲ್ಲಿ ಜನ ಏನು ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಅಂದರೆ ಅದೊಂದು ಗ್ಯಾರಂಟಿ. ಯಾವ ಗ್ಯಾರಂಟಿ ಅಂದರೆ ನಮ್ಮ ಬದುಕನ್ನು ಉದ್ಧಾರ ಮಾಡುವ, ಬದುಕನ್ನು ಪಲ್ಲವಿಸುವ, ನಮ್ಮ ಜನರಿಗೆ ಒಂದು ಬದುಕನ್ನು ಕಟ್ಟಿಕೊಡುವಂಥ ಒಂದು ಧರ್ಮವನ್ನು ಹೇಳ್ತಾ ಇದ್ದರೆ ಅದು ಕಾಂಗ್ರೆಸ್ಸಿನ ಧರ್ಮ, ಕಾಂಗ್ರೆಸ್ಸಿನ ರಾಜಕಾರಣ ಅಂತ. ಅದರ ಭಾಗವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಏನು ನಮ್ಮ ಅಭ್ಯರ್ಥಿಗಳು ಶ್ರೀ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಅವ್ರ ಬಗ್ಗೆ ಜನರಲ್ಲಿ ಒಂದು ಒಲವು ವ್ಯಕ್ತ ಆಗ್ತಿದೆ. ಒಲವು ಏನು ಅಂತಂದರೆ, ಜಯಪ್ರಕಾಶ್ ಹೆಗಡೆ ಅಂದರೆ ಕೆಲಸಗಾರ, ಜಯಪ್ರಕಾಶ್ ಹೆಗಡೆ ಅಂದರೆ ಪ್ರಾಮಾಣಿಕ, ಜಯಪ್ರಕಾಶ್ ಹೆಗಡೆ ಅಂದರೆ ನುಡಿಯುವಂತೆ ನಡೆಯುವ, ಜಯಪ್ರಕಾಶ್ ಹೆಗಡೆ ಅಂತಂದರೆ ಕಾರ್ಯಶೀಲ ವ್ಯಕ್ತಿ, ಜಯಪ್ರಕಾಶ್ ಹೆಗಡೆ ಅಂದರೆ ಉಡುಪಿಯ MLA ನಮ್ಮ ಯಶ್ಪಾಲ್ ಸುವರ್ಣ ಇದ್ದ ಹಾಗೆ ಕುಸ್ತಿಪಟು ಅಲ್ಲ, ಜಯಪ್ರಕಾಶ್ ಹೆಗಡೆ ಅಂದರೆ ಸಂಸದೀಯ ಪಟು ಅನ್ನುವ ರೀತಿಯ ಅಭಿಪ್ರಾಯ ಇಡೀ ಕ್ಷೇತ್ರಾದ್ಯಂತ ಆಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರ ಆದಮೇಲೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಕೇವಲ 20 ತಿಂಗಳ ಅಧಿಕಾರಾವಧಿ ಜಯಪ್ರಕಾಶ್ ಹೆಗಡೆಯವರಿಗೆ ಇತ್ತು. ಸೊ ಆ 20 ತಿಂಗಳ ಅಧಿಕಾರಾವಧಿಯಲ್ಲಿ ಜಯಪ್ರಕಾಶ್ ಹೆಗಡೆಯವರು ಒಬ್ಬ ಸಂಸದರಾಗಿ ಜನರನ್ನು ಹೇಗೆ ಪ್ರತಿನಿಧಿತ್ವ ಮಾಡ್ಬೋದು ಅನ್ನೋದನ್ನು ರುಜುವಾತು ಮಾಡಿಕೊಟ್ಟಿದ್ದಾರೆ. ಅದು ಜನರಲ್ಲಿ ಒಂದು ನೆನಕೆ ಬರ್ತಾ ಇದೆ. ನಿಮಗೆ ಮೀಡಿಯಾದವರಿಗೆ ಬೇಕಾದರೆ ಒಂದು ಡಾಕ್ಯುಮೆಂಟ್ ತೋರಿಸ್ತೇನೆ. BJPಯವ್ರದ್ದು ಒಂದು ಅಭ್ಯರ್ಥಿಯ ಪರಿಚಯ ಪತ್ರ, ನಮ್ಮ ಕೋಟಾ ಶ್ರೀನಿವಾಸ ಅಣ್ಣನವರ ಪರಿಚಯ ಪತ್ರ. ಈ ಪರಿಚಯ ಪತ್ರದಲ್ಲಿ ನೀವು ನೋಡಬೇಕಾದ ಸಂಗತಿ ಏನು ಅಂದರೆ, ಇಲ್ಲಿಯ ಈಗಿನ ಸಿಟ್ಟಿಂಗ್ MP, ಬೆಂಗಳೂರು ಉತ್ತರದ ಅಭ್ಯರ್ಥಿ, ಕೇಂದ್ರದ ಕೃಷಿ ಸಚಿವೆ, ಅವರನ್ನು ಎಲ್ಲೊಂದು ಕಡೆಯೂ ಸಹಿತ ಇಲ್ಲಿ ಪ್ರಿಂಟ್ ಮಾಡಿಲ್ಲ. ಇಡೀ ಕರಪತ್ರದಲ್ಲಿ ಎಲ್ಲೂ ಸಹಿತ ಪ್ರಿಂಟ್ ಮಾಡಿಲ್ಲ. ಅದರ ಅರ್ಥ ಕೋಟಾ ಶ್ರೀನಿವಾಸ ಅಣ್ಣನಿಗೆ ಗೊತ್ತಾಗಿದೆ, ಶೋಭಾ ಕರಂದ್ಲಾಜೆಯವರ ಫೋಟೋ ಹಾಕಿದರೆ ಓಟ್ ಬರೋದಿಲ್ಲ ಅಂತ. ಆದರೆ ಕೋಟಾ ಶ್ರೀನಿವಾಸ ಪೂಜಾರರು ಹೇಳಿದ್ದಾರೆ ಏನಂತ ಅಂದರೆ,
ಶೋಭಾ ಕರಂದ್ಲಾಜೆ ಅವರು ಹೇಗೆ ಕೆಲಸ ಮಾಡಿದ್ರು ಹಾಗೇ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಹಾಗೆ ಜನರಿಂದ ದೂರವಾಗಿ ನಿಲ್ಲೋದಂತಾದರೆ ಕೋಟಾ ಶ್ರೀನಿವಾಸ ಅಣ್ಣನವರು ಇಲ್ಲಿ ಗೆಲ್ಲುವ ಅವಶ್ಯಕತೆ ಇಲ್ಲ. ಮತ್ತೊಂದು ಮುಖ್ಯವಾದ ಸಂಗತಿ ಏನಂದರೆ, ಕೋಟಾ ಶ್ರೀನಿವಾಸ ಪೂಜಾರರಿಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಇನ್ನೂ 4 ವರ್ಷಗಳ ಕಾಲ ಅಧಿಕಾರ ಇದೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಯಾವುದೇ ಸಾಂವಿಧಾನಿಕ ಹುದ್ದೆ ಈಗ ಇಲ್ಲ. ಆದ್ದರಿಂದ ಜನ ಅದನ್ನು ಸಹಿತ ಯೋಚನೆ ಮಾಡ್ತಿದ್ದಾರೆ. ಕೋಟಾ ಶ್ರೀನಿವಾಸ ಅಣ್ಣನವರಿಗೆ ಓಟ್ ಕೊಟ್ಟರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕತ್ವ ಹೊರಟೋಗುತ್ತೆ. ಹಾಗಾಗಿ ಕೋಟಾ ಶ್ರೀನಿವಾಸ ಅಣ್ಣನವರು ವಿರೋಧ ಪಕ್ಷದ ನಾಯಕರಾಗಲಿ, ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಯಶಸ್ವಿ ಸಂಸದರಾಗಲಿ ಅನ್ನುವಂಥದ್ದು ನಮ್ಮ ಜನರ ಭಾವನೆ ಮತ್ತು ಅಭಿಪ್ರಾಯ ಆಗಿದೆ. ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿಯವರು ಮಾತ್ರ ಅಲ್ಲ, ನೋಡಿ ಅಲ್ಲಿ ಅಭ್ಯರ್ಥಿ ಆಗಬೇಕಂತ ಪ್ರಯತ್ನ ಪಟ್ಟವರು ನಮ್ಮ ಪ್ರಮೋದ್ ಮಧುರಾಜ್ ಅವರು, ಸಿ ಟಿ ರವಿ ಅವರು ಮತ್ತು ಉದಯಕುಮಾರ್ ಶೆಟ್ಟರು, ಅವರಿಗೆಲ್ಲ ಅವಕಾಶವನ್ನು ನಿರಾಕರಿಸಿ ಕೋಟಾ ಶ್ರೀನಿವಾಸ ಪೂಜಾರರು ಅಭ್ಯರ್ಥಿಯಾಗಿದ್ದಾರೆ. ಇಡೀ ಉಡುಪಿಯ ಜನ ಮಾತಾಡ್ತಾರೆ, ರಘುಪತಿ ಭಟ್ರಿಗೆ ಟಿಕೆಟ್ ಸಿಕ್ಕದಿದ್ದಾಗೆ ಮಾಡಿದ್ದು ಯಾರು ಅಂದರೆ ಅದು ಕೋಟಾ ಶ್ರೀನಿವಾಸ ಪೂಜಾರರು. ಹಾಲಾಡಿ ಶ್ರೀನಿವಾಸ ಶೆಟ್ಟರಂಥ ಪ್ರಾಮಾಣಿಕ ವ್ಯಕ್ತಿಗೆ ಮಂತ್ರಿ ಪದವಿ ಸಿಕ್ಕದಿದ್ದಾಗೆ ಮಾಡಿದ್ದು ಯಾರು ಅಂದರೆ ಅದು ಕೋಟಾ ಶ್ರೀನಿವಾಸ ಪೂಜಾರ್. ಇದು ಮಾತಾಡ್ತಾ ಇದ್ದಾರೆ ಎಲ್ಲರೂ. ಹೀಗಿರುವಾಗ ಅವರನ್ನು ಜನ ಹೇಳ್ತಾ ಇದ್ದಾರೆ ಅವರು ಬರೀ ಜನರಿಗೆ ನಿಷ್ಠವಾಗಿರೋದಲ್ಲ, ಶೋಭಾ ಕರಂದ್ಲಾಜೆ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ನಿಷ್ಠರಾಗಿರೋದ್ರಿಂದ ಕೋಟಾ ಶ್ರೀನಿವಾಸ ಪೂಜಾರರು ಕೋಟಾದಲ್ಲೇ ಇರಲಿ, ವಿರೋಧ ಪಕ್ಷದ ನಾಯಕರಾಗಿರಲಿ, ನಮ್ಮ ಲೋಕಸಭಾ ಸದಸ್ಯರಾಗಿ ಜಯಪ್ರಕಾಶ್ ಹೆಗಡೆ ಅವರು ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ Section 4, Section 17 ಸಮಸ್ಯೆ, ಅರಣ್ಯ ಕಾಯ್ದೆಯ Section 4, Section 17 ಸಮಸ್ಯೆ, ಅದರ ಜೊತೆಗೆ ಅಲ್ಲಿರುವ ಹಳದಿ ಎಲೆ ರೋಗ ಪೀಡಿತರ ಸಮಸ್ಯೆ, ಅಲ್ಲಿರ್ತಕ್ಕಂಥ ಎಲೆ ಚುಕ್ಕಿ ರೋಗ ಪೀಡಿತರ ಸಮಸ್ಯೆ, ಅಲ್ಲಿರ್ತಕ್ಕಂಥ ಮಾನವ ಪ್ರಾಣಿಗಳ ಸಂಘರ್ಷದ ಸಮಸ್ಯೆ, ಈ ಎಲ್ಲ ವಿಚಾರಗಳಿಗೆ ಪಾರ್ಲಿಮೆಂಟ್ನಲ್ಲಿ ನಮ್ಮ ಧ್ವನಿಯಾಗ್ತಕ್ಕಂಥ ಶಕ್ತಿ ಇರೋದು ಜಯಪ್ರಕಾಶ್ ಹೆಗಡೆಗೆ ಅನ್ನುವಂಥ ಭಾವನೆ ವ್ಯಕ್ತ ಆಗಿದೆ. ಆ ಕಾರಣದಿಂದ ಜಯಪ್ರಕಾಶ್ ಹೆಗಡೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಒಬ್ಬರು ಸಂಸದರಾಗಿ 20 ತಿಂಗಳ ಕಾಲ ಕೆಲಸ ಮಾಡಿದ್ದು, ಚುನಾವಣೆಯಲ್ಲಿ ಸೋತಾಗಲೂ ಅವರು ಜನಪರವಾಗಿ ನಿಂತು ಕೆಲಸ ಮಾಡಿದ್ದು ಎಲ್ಲದನ್ನು ನೋಡಿ ಜನ ಜಯಪ್ರಕಾಶ್ ಹೆಗಡೆ ಅವ್ರ ಪರ ಇದ್ದಾರೆ ಅಂತ ಅನಿಸುತ್ತೆ. ವೀಕ್ಷಕರಿಗೆ ನಮ್ಮ ಜೊತೆ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿರುವಂತಹ ಜಗದೀಶ್ ಪೂಜಾರಿ ಅವರು ಇದ್ದಾರೆ. ಸೊ ಅವರ ಜೊತೆ ನಾವು ಮಾತಾಡೋಣ. ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರದ ಕಾರ್ಯ ನಡೀತಾ ಇದೆ, ಸೊ ಇದೆಲ್ಲದರ ಬಗ್ಗೆ ಕೂಡ ನಾವು ಇವ್ರ ಜೊತೆ ಮಾತಾಡೋಣ. ಸರ್, ಚುನಾವಣಾ ಪ್ರಚಾರದ ಕಾರ್ಯ ಕೊನೆಯ ಹಂತದ ಕಾರ್ಯ ನಡೀತಾ ಇದೆ, ಸೊ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಉಂಟು ಅಂತ? ಈಗ ಇನ್ನು 20 ತಾರೀಕಿಗೆ ಚುನಾವಣೆ ಇರೋದು, ಇವತ್ತು ಮತ್ತು ನಾಳೆ ಮಾತ್ರ ಜನರೊಟ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಈಗ ಗ್ರಾಮಾಂತರದಲ್ಲಿ ಬೂತ್ ಮಟ್ಟದಲ್ಲಿ ಇವತ್ತು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಇವತ್ತು ದೇಶಕ್ಕಾಗಿ ನಡೆಯುವಂಥ ಚುನಾವಣೆ. ಈ ಚುನಾವಣೆ ಈ ದೇಶದ ಭವಿಷ್ಯ, ದೇಶದ ಏಕತೆ, ದೇಶದ ಅಭಿವೃದ್ಧಿ ನೋಡಿ ಇವತ್ತು ಮತದಾರರು ಓಟು ಕೊಡುವ ಅವಶ್ಯಕತೆ ಇದೆ. ಒಂದು ಸುಭದ್ರ ಸರ್ಕಾರ ಬರಬೇಕಾದ್ರೆ ಅದು ಇವತ್ತು ನಮಗೆ ಆಡಳಿತವನ್ನು ಕೊಟ್ಟದಿದ್ದರೆ ಮೋದಿಯವರಿಗೆ ವಿಶ್ವಗುರು ಆಗಿ ಇಡೀ ವಿಶ್ವವೇ ಅವರನ್ನು ಗುರು ಅಂತೇಳಿ ಒಪ್ಪುವ ಒಂದು ಸಂದರ್ಭ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿಯು ಆಗಿದ್ದಾರೆ. ಆದ್ದರಿಂದ ನಾವು ಮೋದಿಯವರ 10 ವರ್ಷ ಆಡಳಿತ ಮಾಡಿ ಪ್ರತಿ 5 ವರ್ಷಕ್ಕೊಮ್ಮೆ ಇವತ್ತು ಬಿಜೆಪಿಯ ಲೋಕಸಭಾ ಸದಸ್ಯ ಸ್ಥಾನ ಜಾಸ್ತಿ ಆಗ್ತಾ ಇದೆ. ಪ್ರಥಮ ಹಂತದಲ್ಲಿ 2014ರಲ್ಲಿ 282 BJP ಸ್ವಂತ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. 2019ರಲ್ಲಿ 300 ಸ್ವಂತ BJP ಸದಸ್ಯರು ಲೋಕಸಭೆಗೆ ಆಯ್ಕೆಯಾಗಿ ಈಗ ಮೋದಿಯವರ 400 ಅಭ್ಯರ್ಥಿ ಲೋಕಸಭೆ ಸದಸ್ಯರು ಆಯ್ಕೆ ಆಗಬೇಕು ಎಂದು ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಭಾರತೀಯ ಪ್ರತಿಯೊಬ್ಬ ನಾಗರಿಕನು ತನ್ನ ಆಲೋಚನೆ ಮಾಡಿ ಇವತ್ತು ಒಂದು ಸುಭದ್ರ ಸರ್ಕಾರ ಭಾರತ ದೇಶಕ್ಕೆ ಬೇಕಾದರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬ ಎಲ್ಲರ ಅಪೇಕ್ಷೆ ಇದೆ. ಅದಕ್ಕಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಹೋದಾಗ ನಮಗೆ ಮೋದಿ ಮೋದಿ ಅಂತ ಹೇಳುವ ಒಂದು ನಾವು ಮಾತನ್ನು ಸಹ ಇವತ್ತು ಕೇಳ್ತಾ ಇದ್ದೇವೆ. ಆದ್ದರಿಂದ ಮುಂದೆ ಮೋದಿಯವರ ಏನು ಗುರಿ ಇದೆ 400 ಅದನ್ನು ದಾಟುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ 400 ಗುರಿ ದಾಟಬೇಕಾದ್ರೆ ಇವತ್ತು ಶ್ರೀನಿವಾಸ ಪೂಜಾರ ನಮ್ಮ BJP ಅಭ್ಯರ್ಥಿಯಾಗಿದ್ದಾರೆ. ಸ್ಥಳ ಗ್ರಾಮಾಂತರ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಕರ್ನಾಟಕ ಸರ್ಕಾರದಲ್ಲಿ ವಿಧಾನ ಪರಿಷತ್ ಸದಸ್ಯ 4 ಸಾರಿ ಆಯ್ಕೆಯಾಗಿ, ವಿರೋಧ ಪಕ್ಷ ನಾಯಕರಾಗಿ, ಸಚಿವರಾಗಿ ಇವತ್ತು ಅವರಿಗೆ ಅವರ ಒಂದು ಪ್ರಾಮಾಣಿಕತೆಯನ್ನು ಗುರುತಿಸಿ ಇವತ್ತು ಮೋದಿಯವರು ಅವರಿಗೆ ಲೋಕಸಭಾ ಉಡುಪಿ ಚಿಕ್ಕಮಗಳೂರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಅವರು ಅತಿ ಅಧಿಕ ಮತದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಜನರ ಸ್ಪಂದನೆ ಯಾವ ರೀತಿಯಲ್ಲಿ ಇದೆ? ಇವತ್ತು ಜನರ ಸ್ಪಂದನೆ ಒಂದು ಎಲ್ಲರ ಬಾಯಿಯಲ್ಲಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಮುಂದೆ ಇದ್ರ ಮೂರನೇ ಸಲ ಪ್ರಧಾನ ಮಂತ್ರಿ ಆಗ್ಬೇಕೆಂಬ ಎಲ್ಲ ಜನರ ಅಪೇಕ್ಷೆ ಇದೆ. ಸರ್, ಒಂದು ವೇಳೆ ಇಲ್ಲಿ MP ಇವರು ಕೋಟೆ ಶ್ರೀನಿವಾಸ ಪೂಜಾರಿ ಆದ್ರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಉಡುಪಿ ಚಿಕ್ಕಮಗಳೂರು? ಅಭಿವೃದ್ಧಿ ಇಲ್ಲಿ ಬೇಕಾದಷ್ಟು, ಈಗ ಲೋಕಸಭಾ ಚುನಾವಣೆ ಒಂದು ರಾಷ್ಟ್ರ ಮಟ್ಟದ ಅಭಿವೃದ್ಧಿ. ಇವತ್ತು ಹೈವೇಸ್ ಆಗ್ಬೋದು, ಹಾಸ್ಪಿಟಲ್ ಬೇರೆ ಬೇರೆ ಆಗ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ. ಇವತ್ತು ಕಂಪೇರ್ ಮಾಡಿದ್ರೆ ಇದು ರಾಜ್ಯಸಭೆ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ, ಲೋಕಸಭಾ ಸದಸ್ಯನ ಜವಾಬ್ದಾರಿ ಬೇರೆ. ಅದನ್ನು ಅವರು ಎಲ್ಲಿ ಅವರಿಗೆ ಇದು ತಳ ಹಂತದ ನಾನು 30 ವರ್ಷ ಸಕ್ರಿಯವಾಗಿ ರಾಜ್ಯಕ್ಕೆ ಇದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸ ಆಗಬೇಕೆಂಬ ಒಂದು ಸಂಪೂರ್ಣ ನೀರಿನ ಕಾಶೆ ಅವರ ಹತ್ರ ಇದೆ. ಅದಕ್ಕೆ ಅವರು ಸ್ಪಂದಿಸ್ತಾರೆ ಎಂಬ ಭಾವನೆ ನಮ್ಮಲ್ಲಿದೆ. ಏನು ಹೇಳಲಿಕ್ಕಿಲ್ಲ, ಜನ ಅಭಿಪ್ರಾಯವನ್ನು ಅವರು ನೋಡ್ತಾ ಇದೆ ಅಲ್ಲ, ನೀವು ನೋಡ್ತಾ ಇದ್ದೀನಿ. ಅದು ಇನ್ನೊಂದು 2 ದಿವಸ ಆದ ಕೂಡಲೇ ಮತಕ್ಕೆ ಪರಿವರ್ತನೆ ಆದರೆ ಆಯ್ತು. ಉಡುಪಿ ಚಿಕ್ಕಮಗಳೂರಲ್ಲಿ ಸೊ ಮೋದಿ ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟೆ ಶ್ರೀನಿವಾಸ ಪೂಜಾರಿ ಅನ್ನೋದಕ್ಕಿಂತ ಮೋದಿ ವರ್ಸಸ್ ಜಯಪ್ರಕಾಶ್ ಹೆಗಡೆ ಅಂತ ಬರ್ತಾರೆ. ನನ್ನ ಪ್ರಕಾರ ಕೋಟಾ ಜಯಪ್ರಕಾಶ್ ಹೆಗಡೆ ವರ್ಸಸ್ ಶ್ರೀನಿವಾಸ ಪೂಜಾರಿ ಆಗೋ ಕೂಡ ನಾನು ಮೋದಿ ಅವರಿಗೆ ಅವರ ಎದುರಿಗೆ ಸ್ಪರ್ಧೆ ಮಾಡ್ತಾ ಇಲ್ಲ. ನಾನು ಶ್ರೀನಿವಾಸ ಪೂಜಾರಿ ಅವರ ಮತ್ತೆ 7 ಜನ 8 ಜನ ಅಭ್ಯರ್ಥಿಗಳಿದ್ದಾರೆ, ಅವರ ಎದುರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇರೋದು. ಅದರಿಂದ ಬ್ಯಾಲೆಟ್ ಪೇಪರ್ನಲ್ಲಿ ಇರುವಂಥ ಹೆಸರು ಯಾವುದು ಅದು ಅವರು ಮಾತ್ರ ಸ್ಪರ್ಧೆ ಮಾಡ್ತೇವೆ ಅಂತ ಬಿಟ್ಟರೆ ಬೇರೆ ಯಾರು ಇಲ್ಲಿ ಸ್ಪರ್ಧೆ ಮಾಡ್ತೇವೆ. ನಾನು ಈಗಾಗಲೇ ವಿಷನ್ ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದೇನೆ, ಅದನ್ನು ತಮಗೆ ಮುಟ್ಟಿಸ್ತೇನೆ, ದಯವಿಟ್ಟು ಅದನ್ನು ನೋಡಿ. ಯಾಕಂದರೆ ಈಗ ಬಂದಿರಬೇಕು ನಿಮಗೆ ಅದೆಲ್ಲ. ಅದು ಯಾಕಂದ್ರೆ ನನಗೆ ಪರ್ಟಿಕ್ಯುಲರ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ರಿಯಾರಿಟಿ, ಆಮೇಲೆ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಅದಕ್ಕೆ ಪ್ರವಾಸೋದ್ಯಮ, ಇದು ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ. ಇಲ್ಲಿ ತುಂಬ ಬೇರೆ ಬೇರೆ ಈಗ ಹಾರ್ಟಿಕಲ್ಚರ್ ಬೇರೆ ಇದೆ, ಟೂರಿಸಮ್ ಬೇರೆ ಇದೆ, ಟೆಂಪಲ್ ಟೂರಿಸಮ್ ಬೇರೆ ಇದೆ, ಹಾಗೆ ಎಲ್ಲದು ಹೈನುಗಾರಿಕೆ ಬೇರೆ, ಅವೆಲ್ಲವನ್ನು ಅದರಲ್ಲಿ ಕೊಟ್ಟಿದ್ದೇನೆ ನಾನು. ಮುಂದಿನ ದಿನಗಳಲ್ಲಿ ಅದಕ್ಕೆ ಸ್ಪರ್ಧೆಯನ್ನು ಸ್ಪಂದಿಸ್ತೇನೆ. ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ. ಪುನರುಪಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದು ಬರುವಂತಹ ಎಲ್ಲ ರೀತಿಯ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಜಯಪ್ರಕಾಶ್ ಹೆಗಡೆ ಅಂತ ಸಮರ್ಥ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಕೂಡ ಅವರನ್ನೇ ಅಭ್ಯರ್ಥಿ ಸರ್ವಾನುಮತದಿಂದ ಮಾಡಿದ್ದೇವೆ. ಅವರು ಈ ಚುನಾವಣೆಯಲ್ಲಿ 100ಕ್ಕೆ 100 ಪಾಲು ಕೂಡ ಗೆದ್ದು ಬರ್ತಾರೆ. BJP ಪಕ್ಷ ಇವತ್ತು ಬಡವರಿಗೆ ಕೊಟ್ಟಂತ ಆಶ್ವಾಸನೆ ಈಡೇರಲಿಲ್ಲ. ರೈತರನ್ನ ಈ ದೇಶಕ್ಕೆ ಅನ್ನ ಕೊಡುವಂತ ರೈತರನ್ನ ತುಷ್ಟೀಕರಣ ಮಾಡಿದೆ. ಅದೇ ರೀತಿಯಾಗಿ ಎಲ್ಲ ರಂಗದಲ್ಲೂ ಕೂಡ BJP ಸೋತಿದೆ. ನಮ್ಮ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಇವತ್ತು ಬದಲಾವಣೆ ಮಾಡುವಂತ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಈ ದೇಶ ಇವತ್ತು ಸಾಲ 50-70 ವರ್ಷಗಳಲ್ಲಿ ನಮ್ಮ ಸಾಲ ಇದ್ದದ್ದು 55 ಲಕ್ಷ ಕೋಟಿ, ಈಗ 100 ಕೋಟಿ ಸಾಲ ಮಾಡಿದ್ದಾರೆ. ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಸ್ವರ ಎತ್ತಲಿಲ್ಲ. ನಾವು ಕೊಟ್ಟಂತ ತೆರಿಗೆಗೆ ನಮಗೆ ಬರಬೇಕಾದಂತ ಹಣ ಕೊಟ್ಟಿಲ್ಲ. ಬರಗಾಲ ಇರುವಂತಲ್ಲಿ ಕೊಟ್ಟಿಲ್ಲ. ನಮ್ಮ ನೀರಾವರಿ ಯೋಜನೆ ಮಾಡಿದ್ದಾರೆ. ಇವನ್ನೆಲ್ಲ ಮುಂದೆ ಮತಯಾಚನೆ ಮಾಡುವಂತ ಕೆಲಸಕಾರ ಮಾಡ್ತದೆ. 100ಕ್ಕೆ 100 ಪಾಲು ಕೂಡ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ನಮಗೆ ಕೈ ಹಿಡಿತದೆ. 10-15% ಗ್ಯಾರಂಟಿ BJP ಇದ್ದಂಥ ಓಟು ನಮಗೆ ಬರ್ತದೆ. 20ಕ್ಕಿಂತ ಜಾಸ್ತಿ ಓಟು ಇವತ್ತು ನಾವು ಈ ಸಲ ಗೆಲ್ತೇವೆ. 28ರಲ್ಲಿ 20 ಸೀಟು ಜಾಸ್ತಿ ಗೆಲ್ತೇವೆ. ವೀಕ್ಷಕರ, ನಮ್ಮ ಜೊತೆ BJP ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ರಾಘವೇಂದ್ರ ಕುಂದಾರ್ ಅವರಿದ್ದಾರೆ. ಅವರ ಜೊತೆ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಹೇಗೆ ನಡೀತಾ ಇದೆ ಚುನಾವಣಾ ಪ್ರಚಾರ ಕಾರ್ಯ? ಇನ್ನೇನು 2 ದಿನಗಳು ಕೂಡ ಬಾಕಿ ಉಳಿದಿದೆ ಎಲೆಕ್ಷನ್ಗೆ. ಸೊ ಯಾವ ರೀತಿಯಲ್ಲಿ ತಯಾರಿ ನಡೀತಾ ಇದೆ ಮತ್ತೆ ಜನರ ಸ್ಪಂದನೆ ಯಾವ ರೀತಿಯಲ್ಲಿ ಉಂಟು ಅಂತ ಹೇಳಿ ಇಲ್ಲಿ ಚುನಾವಣಾ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣಾದ ಕಾವು ದಿನದಿಂದಿನಿಗೆ ಏರ್ತಾ ಇದೆ. ಏನು ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, ಇಸ್ ಬಾರ್ 400 ಪಾರ್, 100ಕ್ಕೆ 100, 400-400 ದಾಟೋದ್ರಲ್ಲಿ ಏನು ಅನುಮಾನ ಇಲ್ಲ. ಈ ಜನರ ಸ್ಪಂದನೆ ಹೇಗೆ ಕೇಳಿದರೆ ನಮಗಿಂತ BJP ಏನು ಕಾರ್ಯಕರ್ತರಿದ್ದಾರೆ, ಮೋದಿಯನ್ನು 400ಕ್ಕಿಂತ ಹೆಚ್ಚು ಸೀಟು ತಂದು ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವಲ್ಲಿ ನಮಗಿಂತ ಜನರೇ ಜಾಸ್ತಿ ಉತ್ಸಾಹದಲ್ಲಿ ಇದ್ದಾರೆ. ಉದಾಹರಣೆಗಾಗಿ ಯಾಕೆ ಮೋದಿ ಬರಬೇಕು? ಈಗ ಅನೇಕರ ನಿಮ್ಮ ಮಾಧ್ಯಮದವರ ಪ್ರಶ್ನೆ, ಜನರ ಪ್ರಶ್ನೆ, ಕಾಂಗ್ರೆಸ್ನವರ ಪ್ರಶ್ನೆ, ಮೋದಿ ಯಾಕೆ ಬೇಕು ಅನ್ನೋದು. ಮೋದಿ ಯಾಕೆ ಬೇಡ?
ಇವತ್ತಿನ ದಿನ ನಮ್ಮ ಭಾರತದ ಏನು ಪಾಸ್ಪೋರ್ಟ್ ಅಂತ ಕರಿತೇವೆ, ಇದಕ್ಕೆ ಸಹ ಒಂದು ವ್ಯಾಲ್ಯೂ ಬಂದದ್ದು ಆ ಮೋದಿಯವರಿಂದ. ಮೊದಲನೇ ದಿನದಿಂದ ನಮ್ಮ ಇಡೀ ಪ್ರಪಂಚದಲ್ಲಿ ವಿದೇಶಗಳಲ್ಲಿ ಪಾಕಿಸ್ತಾನದವರು ಕೂಡ ಉಕ್ರೇನಿನ ಯುದ್ಧ ಸಮಯದಲ್ಲಿ ಭಾರತದ ಬಾವುಟವನ್ನು ತೋರಿಸಿ ಪಾಕಿಸ್ತಾನ ದೇಶವನ್ನು ಸೇರಿಕೊಂಡದ್ದು. ಪಾಕಿಸ್ತಾನದ ಭಾಷೆ ಬಾವುಟವನ್ನು ತೋರಿಸಿ ಯಾರೇ ಹಿಂದೂಗಳಾಗಲಿ ಭಾರತೀಯರಾಗಲಿ ಅದನ್ನು ಸುರಕ್ಷಿತವಾಗಿ ಇರಲಿಲ್ಲ. ಅದು ಯಾಕೆ ಆಯಿತು ಹೇಳಿದರೆ ನಮ್ಮ ಭಾರತ ದೇಶದ ಪ್ರಧಾನಿಯವರು ಮಾಡಿದಂಥ ಫಾರಿನ್ ಪಾಲಿಸಿಯಿಂದ ಆಗಿದೆ. ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇರುವಾಗ ಇಡೀ ಪ್ರಪಂಚದ ಮಾತನ್ನು ಉಕ್ರೇನ್ ಅವರು ಕೇಳಿಲ್ಲ. ನಮ್ಮ ಪ್ರಧಾನಿಯವರು ಒಂದು ಕರೆ ಕೊಟ್ಟಕ್ಕೆ 48 ಗಂಟೆಗಳ ಯುದ್ಧ ವಿಶ್ರಾಂತಿಯನ್ನು ಕೊಟ್ಟು ಭಾರತದ ನಮ್ಮ ಪ್ರತಿಯೊಂದು ಪ್ರಜೆಯನ್ನು ಭಾರತಕ್ಕೆ ಕರ್ಕೊಂಡು ಬರುವಲ್ಲಿ ಯಾರು ಪ್ರಮುಖರಾಗಿದ್ದಾರೆ ಕೇಳಿದರೆ ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿಜಿಯವರು. ಯಾಕೆ ಬೇಡ ನಮಗವರು? ಇಂಥ ನಮ್ಮ ಪ್ರಬಲವಾದ ಪ್ರಧಾನಮಂತ್ರಿಯನ್ನು ಬೇಡ ಅಂತ ಜನ ಯಾಕೆ ಹೇಳ್ತಾರೆ? ಉದಾಹರಣೆಗಾಗಿ ನಮ್ಮ ಕಾಂಗ್ರೆಸ್ಸಿನವರು ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟರು. ಗ್ಯಾರಂಟಿಗಳನ್ನು ಕೊಟ್ಟು ಜನರ ಜೀವನವನ್ನು ಅವರು ಮತ್ತಷ್ಟು ಕಷ್ಟಕ್ಕೆ ಈಡು ಮಾಡಿದ್ದಾರೆ. ಒಂದು, ನಮ್ಮ ಟ್ಯಾಕ್ಸಿನ ಹಣ ನಮಗೆ ಯೂಸ್ ಆಗ್ತದೆ ಯಾಕೆ ಹೇಳಿದರೆ, ನಾವನ್ನು ಏನಾದರೂ ಒಂದು ತೊಡಗಿಸಿ ಅದರಿಂದ ಉತ್ಪತ್ತಿ ಪಡ್ಕೊಂಡು ನಮ್ಮ ಜನರಿಗಾಗಿ ನಮ್ಮ ಡೆವಲಪ್ಮೆಂಟಿಗಾಗಿ ನಾವು ಯೂಸ್ ಮಾಡಬೇಕು ಆ ಹಣವನ್ನು. ಇವರು ನಮ್ಮ ಟ್ಯಾಕ್ಸಿನ ಹಣವನ್ನು ನೇರವಾಗಿ ಕೊಟ್ಟರೆ ಅವ್ರಿಗೆ ಖರ್ಚು ಮಾಡಿದರೆ ನಮಗೆ ಬಂಡವಾಳಕ್ಕೆ ಹಣ ಎಲ್ಲಿ ಉಂಟು? ಇಲ್ಲಿಗ ಬಂಡವಾಳವೇ ಇಲ್ಲದೆ ಭಾರತ ಉದ್ದೇಶ ಆಗೋದು ಹೇಗೆ, ಉದ್ದಾರ ಆಗೋದು ಹೇಗೆ, ಕರ್ನಾಟಕ ಉದ್ದಾರ ಆಗೋದು ಹೇಗೆ? ಆದ್ದರಿಂದ ಮುದ್ರಾ ಯೋಜನೆಗಳನ್ನು ತಗೊಂಡು ಬಂದರು. ಎಷ್ಟೋ ಜನ ಸಾಲ ಪಡ್ಕೊಂಡು ಅದರಲ್ಲಿ ಉದ್ದಾರ ಆಗಿದ್ದಾರೆ. ಈಗ ರಸ್ತೆಯನ್ನು ತಗೊಳ್ಳಿ, ನೀವು ನಿಂತ ರಸ್ತೆಯನ್ನು ತಗೊಳ್ಳಿ, ಗ್ರಾಮಾಂತರ ಪ್ರದೇಶದ ರಸ್ತೆಗಳನ್ನು ಸಾಧಾರಣ 350,000 ಕಿಲೋಮೀಟರ್ಗಳನ್ನು ಅದನ್ನು ಡೆವಲಪ್ ಮಾಡಿದ್ದಿದ್ರೆ ಪ್ರಧಾನಮಂತ್ರಿ ಮೋದಿಯವರು. 175,000 ಕಿಲೋಮೀಟರ್ ಹೈವೇಗಳನ್ನು ಅಭಿವೃದ್ಧಿ ಮಾಡಿದ್ದಿದ್ರೆ ಅದು ಪ್ರಧಾನಮಂತ್ರಿ ಮೋದಿಯವರು. ಸಾಗರ್ ಮಾಲಾ ಇರ್ಬೋದು, ಭಾರತ್ ಮಾಲಾ ಇರ್ಬೋದು, ಇಂಥ ಯೋಜನೆಗಳನ್ನು ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಮಾಡಿ ಜನರ ಜೀವನವನ್ನು ಕಡಿಮೆ ಖರ್ಚಿನಲ್ಲಿ ಜನ ಜೀವನ ನಡೆಸುವ ಹಾಗೆ ಮಾಡಿದ್ದಿದ್ದು ಅದು ಮೋದಿಜಿಯವರು ಇರ್ಬೋದು. ಅಭಿನಂದನ್ ತಗೊಳ್ಳಿ ನೀವು. ಅಭಿನಂದನ್ ಅವನ ಪಾಕಿಸ್ತಾನದಲ್ಲಿ ಸೆರೆ ಹಿಡಿದಾಗ ಪ್ರಧಾನಮಂತ್ರಿಯವರು ಕರೆ ಕೊಡ್ತಾರೆ, 24 ಗಂಟೆ ಒಳಗೆ ಅಭಿನಂದನ್ ಅವ್ರನ್ನ ಬಿಡುಗಡೆ ಮಾಡದೇ ಇದ್ರೆ ಪಾಕಿಸ್ತಾನ ಇಡೀ ಪ್ರಪಂಚದ ಭೂಪಟದಲ್ಲೇ ಇರುವುದಿಲ್ಲ ಅಂತ ಕರೆ ಕೊಡ್ತಾರೆ. ಅಂತ ಗಡಿಸಿರುವುದಿದ್ರೆ ನಮ್ಮ ಪ್ರಧಾನಮಂತ್ರಿಯವರಿಗೆ ಅನುಭವ ಆಗ್ತೇವೆ ಅಂತ ನಮ್ಮ ಪಾಕಿಸ್ತಾನದವ್ರು ಹೇಳಿದಾಗ ನಮ್ಮ ಪ್ರಧಾನಮಂತ್ರಿಯವರು ಘಂಟಾಘೋಷವಾಗಿ ಹೇಳ್ತಾರೆ, ನಮ್ಮಲ್ಲಿರುವ ಯುದ್ಧ ಉಪಕರಣಗಳು ದೀಪಾವಳಿ ಪಟಾಕಿ ಹೊಡಿಸ್ಲಿಕ್ಕಲ್ಲ, ನಿಮ್ಮ ಮೇಲೆ ಪ್ರಯೋಗ ಮಾಡ್ತೇವೆ ಅಂತ. ಆದ್ರಿಂದ 24 ಗಂಟೆಗಿಂತ ಮುಂಚೆ ನಮ್ಮ ಪಾಕಿಸ್ತಾನದವರು ಅಮೆರಿಕಕ್ಕೆ ಹೋಗ್ತಾರೆ, ಅಮೆರಿಕಕ್ಕೆ ಹೋಗಿ ಅವರೇ ಹೆಲ್ಪ್ ತಗೊಳ್ತಾರೆ, ಈ ಥರ ಆಗ್ತಾ ಉಂಟು, ನೀವು ನಮ್ಗೆ ಹೆಲ್ಪ್ ಮಾಡಿ ಅಂತ. ಆಗ ಅಮೆರಿಕದವ್ರು ಹೇಳ್ತಾರೆ, ಇದು ಬೇರೆ ಯಾರು ಹೇಳಿದಲ್ಲ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರು ಹೇಳಿದ ಮಾತ್ರ, ಅವ್ರು ಹೇಳಿದ್ರೆ ಹೇಳಿದಾಗೆ ನಡ್ಕೊಳ್ತಾರೆ, ನೀವು ಬಿಡುವುದೇ ಒಳ್ಳೇದಂತ ಹೇಳ್ತಾರೆ ಅವರು. ಅಂಥ ಘಟನೆ ನಡೆದಿದ್ರೆ ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಹೊಸ ಸಂಸತ್ ಕಟ್ಟಡ ಇರ್ಬೋದು, ನಮ್ಮ ಮುದ್ರಾ ಯೋಜನೆ ಇರ್ಬೋದು, ನಿಮ್ಮ ಆರೋಗ್ಯದ ವಿಭಾಗದಲ್ಲಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇವತ್ತಿನ ದಿನ ಭಾರತ ಸದೃಢವಾಗಿ ನಿಂತಿದೆ ಅಂತ ಹೇಳಿದರೆ ಅದು ನಮ್ಮ ಪ್ರಧಾನಮಂತ್ರಿ ಮೋದಿಜಿಯಿಂದ. ಜನ, ಈ ಭಾಗದ ಜನ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದು ಬರಬೇಕು ಎಂಬ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಮಾತ್ರ ಅಲ್ಲ, ಈ ಸಭೆಯಲ್ಲಿ ಪಾಲ್ಗೊಂಡವರಲ್ಲಿ ಸುಮಾರಷ್ಟು ಜನ ಮಹಿಳೆಯರಿದ್ದರು. ಮಹಿಳೆಯರು ಯಾವತ್ತೂ ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಕಡಿಮೆ, ಆದರೆ ಪ್ರಾಯಶಃ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತಹ ಏನು 5 ಗ್ಯಾರಂಟಿ ಯೋಜನೆಗಳಿದೆ, ಆ ಎಲ್ಲ ಯೋಜನೆಗಳಿಗೆ ಕೂಡ ಮನೆ ಮನೆಗೆ ತಲುಪಿ ಇವತ್ತು ಮಹಿಳೆಯರು ಅದರ ಜೊತೆ ಆ ಕುಟುಂಬಗಳು ಸಂತ್ರಸ್ತರಾಗಿದ್ದಾರೆ, ಸಂತೋಷದಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಮಾತ್ರವಲ್ಲ, ಅವರೆಲ್ಲರಲ್ಲಿ ಒಂದು ನಿರೀಕ್ಷೆ ಕೂಡ ಇದೆ, ಏನು ಕೇಂದ್ರ ಸರ್ಕಾರ ನಮಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ಪಂಚ ನ್ಯಾಯಗಳನ್ನು ಘೋಷಣೆ ಮಾಡಿದ್ದಾರೆ, ಅದರಲ್ಲೂ ಪ್ರತ್ಯೇಕವಾಗಿ ಮಹಾಲಕ್ಷ್ಮಿ ಯೋಜನೆ ಮತ್ತು ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು ಅಥವಾ ರೈತರ ಸಾಲ ಮನ್ನಾ ಇರ್ಬೋದು, ಇಂಥ ಕಾರ್ಯಕ್ರಮಗಳು ಪ್ರತಿ ಜನತೆಗೆ ಸಿಗ್ತದೆ ಎಂಬ ಒಂದು ವಿಶ್ವಾಸವನ್ನು ಇಟ್ಕೊಂಡು ಅವರು ಬಂದಿದ್ದಾರೆ. ಬಹುಶಃ ಏನು BJP ಅವರು 400 ಸೀಟು ಗೆಲ್ತೇವೆ ಅಂದ್ಕೊಂಡು ಏನು ವಾದ ಮಾಡ್ತಾ ಇದ್ದಾರೆ, ಪ್ರಾಯಶಃ ಅದು ಉಲ್ಟಾಗಿ ಕಾಂಗ್ರೆಸ್ 400 ಸೀಟನ್ನು ಗೆಲ್ತದೆ. ಆ ನಿಟ್ಟಿನಲ್ಲಿ ಈ ದೇಶದ ಜನತೆ ಒಂದು ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ. ಚುನಾವಣೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪರ ಮತ ಚಲಾಯಿಸಲಿಕ್ಕೆ ತಯಾರಿದ್ದಾರೆ ಎಂಬ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜಯಪ್ರಕಾಶ್ ಹೆಗ್ಡೆಯವರಿಗೂ ಈ ಬ್ರಹ್ಮಾವರದ ಜನತೆಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿ ಬಂದ ಜನ ಇದ್ದಾರಲ್ಲ, ಜಯಪ್ರಕಾಶ್ ಹೆಗ್ಡೆಯವರು ಮಾಡಿದ ಕೆಲಸ ಕಾರ್ಯಗಳನ್ನು ಅದರನ್ನು ಮೆಲುಕು ಹಾಕ್ತಾ ಅವರಿಗೆ ಮುಂದೆ ಅವರನ್ನು MP ಮಾಡಬೇಕು ಎನ್ನುವ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಅವರ ಅಭಿಮಾನಿಗಳು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಜನ ಬಂದಿದ್ದಾರೆ. ನಾವು ಮನೆಗೆ ವಿಸಿಟಿಗೆ ಹೋಗುವಾಗ, ನಾವು ಮನೆಗೆ
ಚುನಾವಣಾ ಪ್ರಚಾರಕ್ಕೆ ಹೋಗುವಾಗ ಒಂದು ವಿಶಿಷ್ಟ ರೀತಿಯ ಜನರ ಭಾವನೆಗಳನ್ನು, ಮಹಿಳೆಯರ ಸ್ಪಂದನೆಯನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾನು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಹಿಂದೆ ಕೊಡುವಾಗ, ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೊಡುವ ಆ ಗ್ಯಾರಂಟಿ ಯೋಜನೆಗಳ ಕಾರ್ಡನ್ನು ತಲುಪಿಸುವಾಗ ಜನರಲ್ಲಿ ಯಾವ ನಿರೀಕ್ಷೆ ಇತ್ತು, ಅದೇ ನಿರೀಕ್ಷೆ ಇವತ್ತು ಕೇಂದ್ರದಲ್ಲಿ ಯಾವ ಸರ್ಕಾರ ಬರ್ತದೆ, ಕೇಂದ್ರ ಕೊಡುವ ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಸಹ ಜನರಿಗೆ ಅಷ್ಟೇ ನಿರೀಕ್ಷೆಗಳಲ್ಲಿ ಇದ್ದಾರೆ. ಮತ್ತು ನಮಗೆ ಈಗ ಯಾವ ರೀತಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋಗ್ತೇವೆ ಆಗ ಜನರ ಸ್ಪಂದನೆಯೂ ಅದೇ ರೀತಿ ಇದೆ. ನಾನು ಒಂದು ಮನೆಗೆ ಇವತ್ತು ಹೋದಾಗ, ಬೆಳಿಗ್ಗೆ ಹೋದಾಗ ನಾನು ಸೆಂಟ್ರಲ್ ಗ್ಯಾರಂಟಿಯ ಗ್ಯಾರಂಟಿ ಯೋಜನೆಯ ಒಂದು ಚೀಟಿಯನ್ನು ತಗೊಂಡು ಹೋಗಿ ಅಕ್ಕ ತಗೊಂಡಿದ್ರು, ಒಟ್ಟಿಗೆ ತಂಗಿ ಇದ್ದರು, ತಂಗಿ ತಗೊಂಡಿರಲಿಲ್ಲ. ಇನ್ನೊಂದು ಮನೆಗೆ ಹೋದಾಗ ತಂಗಿ ಬಂದು ಅದನ್ನು ನನಗೆ ಕೊಡಿ ಅಂತ ಕೇಳಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ಯಾವುದನ್ನು ಘೋಷಣೆ ಮಾಡ್ತದೆ ಅದನ್ನು ಅನುಷ್ಠಾನ ಮಾಡ್ತದೆ ಎಂಬ ನಂಬಿಕೆ ವಿಶ್ವಾಸ ಖಂಡಿತವಾಗಿಯೂ ಇದೆ. ಇನ್ನು ವೈಯಕ್ತಿಕವಾಗಿ ಜಯಪ್ರಕಾಶ್ ಹೆಗ್ಡೆರ ಬಗ್ಗೆ ಹೇಳಬೇಕಾದ್ರೆ, ಜಯಪ್ರಕಾಶ್ ಹೆಗ್ಡೆರಿಗೂ ಬ್ರಹ್ಮಾವರಕ್ಕೂ ಒಂದು ಅವಿನಾಭಾವ ಹಾಗೂ ನಿಕಟವಾದ ಸಂಬಂಧ ಇದೆ. ಜಯಪ್ರಕಾಶ್ ಹೆಗ್ಡೆರು ಇಲ್ಲಿ ಖಾಲಿ ಸಂಸದರಾಗಿ ಅಥವಾ ಸಚಿವರಾಗಿ ಅಥವಾ ಶಾಸಕರಾಗಿ ಕೆಲಸ ಮಾಡಲಿಲ್ಲ, ಅವರು ಮನೆಯ ಮಗನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಮನೆಯೊಂದಿಗೂ ಅವರಿಗೆ ನಿಕಟವಾದ ಸಂಬಂಧ ಇದೆ. ಪ್ರತಿಯೊಬ್ಬರನ್ನು ಹೆಸರು ಹೇಳಿ ಕರೆಯುವಷ್ಟು, ನನ್ನ ಬಸ್ ಸ್ಟ್ಯಾಂಡಲ್ಲಿ ನಾನು ರಿಕ್ಷಾ ಸ್ಟ್ಯಾಂಡ್ ಹತ್ರ ನನ್ನ ಕ್ಲಿನಿಕ್ ಇದ್ದರೆ ಆ ರಿಕ್ಷಾದಲ್ಲಿ ಒಬ್ಬರನ್ನು ಗಣೇಶ ನಿನ್ ಬಾ, ರಮೇಶ್ ನಿನ್ ಬಾ ಅಂತ ಹೇಳಿ ಕರೆಯುವಷ್ಟು ಸಂಬಂಧ ಅವರಿಗಿದೆ. ಮತ್ತು ಪ್ರತಿಯೊಂದು ಅವರದು ಹೆಚ್ಚಿನ ಸ್ಪಂದನೆ ಅವರ ಕಾಲ್ಗಳಿಗೆ, ಯಾವ ಜನರು ಅವರಿಗೆ ಕಾಲ್ ಮಾಡ್ತಾರೆ ಅದಕ್ಕೆ ಸ್ಪಂದಿಸ್ತಾರೆ. ಸಣ್ಣ ವಿಷಯ, ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಸೀಟ್ ತೆಗೆಸಿಯೋದ್ರಿಂದ ಹಿಡಿದು ಒಂದು ಕಿದ್ವಾಯಿ ಆಸ್ಪತ್ರೆಗೆ ಒಂದು ಪೇಷೆಂಟನ್ನು ಸೇರಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವರ ಪಾಲು ಈ ಬ್ರಹ್ಮಾವರದ ಜನತೆಯೊಂದಿಗೆ ಅಥವಾ ಇಡೀ ಕ್ಷೇತ್ರದೊಂದಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡ್ತಾ, ಮುಂದಿನ ದಿನಗಳಲ್ಲಿ ಜಯಪ್ರಕಾಶ್ ಹೆಗ್ಡೆರ ಗೆಲುವು ಖಚಿತ, ಸೆಂಟ್ರಲಲ್ಲಿ ಸಾಕಷ್ಟು ಸೀಟುಗಳು ಕಾಂಗ್ರೆಸ್ಗೆ ಬರುತ್ತವೆ ಎಂಬ ಭರವಸೆಯು ನಮ್ಮೊಂದಿಗಿದೆ. ಈಗಾಗಲೇ 10 ವರ್ಷ ಆಡಳಿತದಲ್ಲಿ ಜನ ನೋಡಿದ್ದಾರೆ, ಅಭಿವೃದ್ಧಿಯನ್ನು ನೋಡಿ ಜನರು ಈಗ ಪುನಃ ಅವರನ್ನೇ ಆಯ್ಕೆ ಮಾಡಬೇಕಂತ ತೀರ್ಮಾನಿಸಿದ್ದಾರೆ. ಯಾಕಂತ ಹೇಳಿದರೆ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಹೇಳಿದಂಥ ಒಂದು ಭರವಸೆಗಳು, ಮುಖ್ಯವಾಗಿ 370 ಆರ್ಟಿಕಲನ್ನು ಇದನ್ನು ನಾವು ತೆಗಿತೇವೆ ಅಂತ ಹೇಳಿದ್ದಾರೆ, ಅದನ್ನು ತೆಗೆದಿದ್ದಾರೆ. ಕಾಶ್ಮೀರ ಜನಂತೂ ಸಂಪೂರ್ಣ ಸಂತೋಷದಿಂದಿದ್ದಾರೆ, ಇಡೀ ದೇಶದ ಜನರೇ ಸಂತೋಷದ, ಅದೊಂದು ದೊಡ್ಡ ಭರವಸೆ. ಹಾಗೆ ರಾಮ ಮಂದಿರ ವಿಚಾರಗಳು ಎಲ್ಲರಿಗೂ ಗೊತ್ತಿದ್ದ ವಿಚಾರಗಳು, ಮತ್ತೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ಹೈವೇ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅಥವಾ ನಮ್ಮ ಸಾಧಾರಣ ದೇಶದ ಅಭಿವೃದ್ಧಿ ಇರಲಿ, ಅಥವಾ ಬೇರೆ ಹೊರಗೆ ಬೇರೆ ಬೇರೆ ದೇಶಗಳ ಸಂಪರ್ಕ, ಇದನ್ನೆಲ್ಲ ತುಂಬ ಬೆಳೆಸ್ಕೊಂಡಿದ್ದಾರೆ. ಆ ಮಾರ್ಗದಲ್ಲಿ ಎಲ್ಲ ಈ ಅಭಿವೃದ್ಧಿಯೊಂದಿಗೆ ದೇಶವನ್ನು ಅಭಿವೃದ್ಧಿ ಹಂತದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಜಿಡಿಪಿಯನ್ನು ಸಹ ಜಾಸ್ತಿ ಮಾಡಿಸಿದ್ದಾರೆ ಅವರು ಮುಖಂಡತ್ವದಲ್ಲಿ. ನೋಡಿ, ಗ್ಯಾರಂಟಿ ಅವರು ಕೊಟ್ಟದಕ್ಕೆ ನಮ್ದೇನು ವಿರೋಧ ಇಲ್ಲ, ಸರಿ ಇರಬಹುದು, ಆದರೆ 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಸರಿಯಾ? ಈಗ ಎಷ್ಟು ಕೆಜಿ ಬರುವುದು? 5 ಕೆಜಿ ಅಕ್ಕಿ ಬರ್ತದೆ. ಹಾಗಾದರೆ ಅವ್ರ ಭರವಸೆ ಮೇಲೆ 10 ಮಸ್ 5 15 ಬರಬೇಕಿತ್ತು. ಆ 5 ಕೆಜಿ ಕೇಂದ್ರದಿಂದ ಬರುವ ಅಕ್ಕಿ ಮಾತ್ರ ಈಗ ಜನರಿಗೆ ತಲುಪ್ತಾ ಇದೆ, ಬಿಟ್ಟರೆ ಇವ್ರದ್ದು 10 ಕೆಜಿ ತಲುಪ್ತಾ ಇಲ್ಲ, ಖಂಡಿತವಾಗಿ ತಲುಪ್ತಾ ಇಲ್ಲ. ಉದ್ಯೋಗ ಭರವಸೆ ಕೊಟ್ಟರು ಯಾರಿಗೆ? ಹುಡುಗ ಯಾರಿಗೆ? ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ 6-7 ವರ್ಷದಿಂದ ಉದ್ಯೋಗ ಇದ್ದಾರೆ, ಅವ್ರಿಗೆ ಏನು ಕೊಟ್ಟಿದ್ದಾರೆ? ಅವ್ರಿಗೆ ಯಾವುದೂ ಇಲ್ಲ. ನಿಜವಾಗಿ ನಿರುದ್ಯೋಗಿಗಳಂದ್ರೆ ಅವರು ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಹಾಗೆ ಇದು ಬಸ್ಸಲ್ಲಿ ಫ್ರೀ ಅಂತ ಹೇಳಿದರು. ಯಾರಿಗೆ ಫ್ರೀ? ಎಷ್ಟು ಜನಕ್ಕೆ ನಮ್ಮ ಇಲ್ಲಿ ಸಿಗ್ತದೆ, ನಮ್ಮ ಇಡೀ ಉಡುಪಿ ತಾಲೂಕಲ್ಲಿ ಎಷ್ಟು ಜನರಿಗೆ ಫ್ರೀ ಬಸ್ ಸಿಗ್ತದೆ ಅಂತ ಹೇಳಿ, ಖಾಲಿ ಗೌರ್ಮೆಂಟ್ ಬಸ್ಸಿಗೆ ಮಾತ್ರ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೊಡುವಂತ ಹೌದಂತಾದ್ರೆ ಅವರು ಎಲ್ಲ ಪ್ರೈವೇಟ್ ಬಸ್ಗಳಲ್ಲಿಯೂ ಫ್ರೀ ಮಾಡಿ ಆ ದುಡ್ಡನ್ನು ಗೌರ್ಮೆಂಟ್ ಅವ್ರು ಭರಿಸ್ಬೇಕಿತ್ತು. ಆವಾಗ ಮಾತ್ರ ಜನರಿಗೆ ಅದು ಉಪಯೋಗ ಆಗುದು. ಸರ್ಕಾರಿ ಬಸ್ನಲ್ಲಿ ಮಾತ್ರ ಫ್ರೀ, ಅದು ಏನು ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಜನರು ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲಲ್ಲಿ ಈಗ ಉದಾಹರಣೆಗೆ ನಮಗೆ 1.5 ಸಾವಿರ ಬರುವಂಥದ್ದು 1-3 ಸಾವಿರ ಬಿಲ್ ಬರ್ತದೆ, ಅದ್ರ ಮಧ್ಯೆ ಕರೆಂಟನ್ನು ಕೊಡ್ತಾ ಇಲ್ಲ, ಅದರಿಂದ ಏನು ಪ್ರಯೋಜನ? ಹೀಗೆ ಆ ಬಗ್ಗೆ ಸಣ್ಣ ಪುಟ್ಟ ಇದ್ದರೂ ಸಹ ದೊಡ್ಡ ಜನಾಭಿಪ್ರಾಯ ಇದು ಆಗಿಲ್ಲ ಅಂತ ನಾನು ಹೇಳ್ತೇನೆ. ಜನರಿಗೆ ಬೇಸರ ಸಹ ಇದೆ. ಮಹಿಳೆಯರಿಗೆ ದುಡ್ಡು ಕೊಡ್ತೆ ಅಂತ ಹೇಳಿದರು, 4,000 ರೂಪಾಯಿ ಅಲ್ವಾ? ಫಸ್ಟಿಗೆ ಇಲೆಕ್ಷನ್ ಚುನಾವಣಾ ಟೈಮಲ್ಲಿ ಹೇಳಿದರು ಮಹಿಳೆಯರಿಗೆ ಅಂತ ಹೇಳಿದರು, ಆಮೇಲೆ ಏನು ಮಾಡಿದರು? ಮನೆಯ ಹಿರಿಯವರಿಗೆ ಮಾತ್ರ ಅಂತ ಹೇಳಿದರು. ಹೇಗೆ ಅದು ಪಾಪ್ಯುಲರ್ ಆಗ್ತದೆ? ನಾವು ಕೊಡೋದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ ಭಾರತೀಯ ಜನತಾ ಪಕ್ಷ, ಬಟ್ ಅದನ್ನು ಸರಿಯಾದ ರೂಪದಲ್ಲಿ ಕೊಡಬೇಕು. ಸರ್, ಲೋಕಸಭೆಗೆ ಇನ್ನು 1 ದಿನ ಬಾಕಿ ಇದೆ, ಸೊ ಏನು ಹೇಳ್ತೀರಿ?
ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಪ್ರಥಮ ಹಂತದ ಚುನಾವಣಾ ಪ್ರಚಾರಗಳಾಗಿದೆ. ಆನಂತರ ಅಭ್ಯರ್ಥಿಯಾಗಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎರಡೆರಡು ಸಾರಿ ಸಂಪರ್ಕ ಮಾಡಿದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ದಾರೆ. ಯಡಿಯೂರಪ್ಪನವರು, ವಿಜಯೇಂದ್ರರು ಬಂದಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಾಗ ಎರಡೂ ಜಿಲ್ಲೆಗಳ ಒಟ್ಟು ಕಾರ್ಯಕ್ರಮಗಳು ನಡೆದಿದೆ. ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು, ಶಾಸಕರಾದ ಯಶಪಾಲ್ ಸುವರ್ಣರು, ಕಿರಣ್ ಕೊಡುಗೆಯವರು, ಗುರುಮೆ ಸುರೇಶ್ ಶೆಟ್ಟರು, ಸುನೀಲ್ ಕುಮಾರ್ರು ಈ ಜಿಲ್ಲೆಯಲ್ಲಿ ಈ ಚುನಾವಣಾ ಪ್ರಚಾರದ ನೇತೃತ್ವವನ್ನು ನಮ್ಮ ಪಾರ್ಟಿ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಅವರೇ ಮಾಡುತ್ತಿದ್ದಾರೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಜೋಡಣೆ ಆಗಿದೆ. ನರೇಂದ್ರ ಮೋದಿಯವರೇ ಈ ದೇಶದ ಜನರ ಬದುಕಿಗೆ ಗ್ಯಾರಂಟಿ ಅನ್ನುವಂಥ ಭಾವನೆಗಳು ಜನಸಾಮಾನ್ಯರಲ್ಲಿ ಬಂದಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಧೋರಣೆಗಳು, ಇದೊಂದು ದೇಶದ ಬದುಕನ್ನು ಕಟ್ಟಿಕೊಡುವಂಥ ಚುನಾವಣೆ. ಇದು ಕೇವಲ ಸೀಮಿತವಾದ ಚುನಾವಣೆ ಅಲ್ಲ, ಒಂದು ಸಮೃದ್ಧ ಭಾರತವನ್ನು, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂಥ ಚುನಾವಣೆ. ದೇಶಕ್ಕೆ ಎಂಥ ನಾಯಕ ಬೇಕು ಅಂತ ಯೋಚನೆ ಮಾಡುವಂಥ ಚುನಾವಣೆ. ಆ ಕಾರಣಕ್ಕೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕನ್ನುವಂಥ ಹಂಬಲ. ಜೊತೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಮೂರು ಸಾರಿ ಮಂತ್ರಿಯಾಗಿ ಐದು ಖಾತೆಗಳನ್ನು ನಿರ್ವಹಣೆ ಮಾಡಿ ನನ್ನೆಲ್ಲ ಖಾತೆಗಳನ್ನು ಬಡವರ ಪರವಾದ ಖಾತೆ ಅನ್ನುವಂಥ ಪರಿವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ, ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ನನ್ನ ಕೆಲಸದ ಹಿನ್ನೆಲೆಯಲ್ಲಿ ನನ್ನ ಸಾಧನೆ ಶ್ರಮ, ನಾನು ಹೆಜಮಾಡಿ ಮೀನುಗಾರಿಕಾ ಬಂದರನ್ನು ಮಾಡಿರುವಂಥದ್ದು, 22,000 ಮೀನುಗಾರಿಕೆ ಮಹಿಳೆಯರಿಗೆ ಸಾಲ ಮನ್ನಾ ಮಾಡಿರುವಂಥದ್ದು, ಈ ಉಡುಪಿ ಜಿಲ್ಲೆಯಲ್ಲಿ ಬಡವರ ಮಕ್ಕಳಿಗೆ ಹಾಸ್ಟೆಲನ್ನು ಕಟ್ಟಿಕೊಟ್ಟಿರುವುದು, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬಡವರ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡಿದ್ದು, ಸಪ್ತಪದಿ ಯೋಜನೆ ತಂದಿದ್ದು, ಎಲ್ಲ ಕ್ರಾಂತಿಕಾರಿ ಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ಸಾಧನೆ ಮೇಲೆ ಜನ ಮತ್ತು ರಾಷ್ಟ್ರೀಯತೆ ಮೇಲೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂಬ ಹಂಬಲದಿಂದಾಗಿ ಹಿಂದುತ್ವವನ್ನು ಗಮನದಲ್ಲಿಟ್ಟುಕೊಂಡು ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಬಹುದೊಡ್ಡ ಮತಗಳ ಅಂತರದಲ್ಲಿ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೆ. ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ? ಇಷ್ಟು ದಿನಗಳ ಕಾಲ ಪ್ರಚಾರ ಮಾಡಿದ್ರಿ ನೀವು. ನಾನು ಹೋದಲ್ಲೆಲ್ಲ ಪರಿಶಜಾತಿ ಪರಿಶಿಷ್ಟ ಪಂಗಡದವರು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ನಮ್ಮ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ರಿ, ಆ ಕಾರಣಕ್ಕೆ BJP ಅಂತಾರೆ. ಮತ್ತೊಂದಿಷ್ಟು ಜನ ಬಡವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದಿನ ಸರ್ಕಾರಗಳು ಅವರ ಸ್ಮಾರಕ ಮಾಡಲಿಕ್ಕೂ ಕೂಡ ಜಾಗ ಕೊಟ್ಟಿಲ್ಲ. ನೀವು ಅವರ ಐದು ಕ್ಷೇತ್ರಗಳನ್ನು ಪಂಚತೀರ್ಥ ಅಂತೇಳಿ ಪರಿಗಣನೆ ಮಾಡಿದ್ದೀರಿ ಮತ್ತು ವಾಜಪೇಯಿಯವರ ಶಿಫಾರಸಿನ ಮೇರೆಗೆ ವಿಪಿ ಸಿಂಗ್ ಸರ್ಕಾರ ಭಾರತ ರತ್ನ ಕೊಟ್ಟಿದೆ. ಸಂವಿಧಾನಕ್ಕೆ ಸಂವಿಧಾನ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ನೀವು ಕೊಟ್ಟಿರುವಂಥ ಗೌರವದ ಹಿನ್ನೆಲೆಯಲ್ಲಿ ನಾವು ಈ ಸಾರಿ BJP ಬೆಂಬಲಿಸ್ತೇವೆ ಅಂತೇಳಿ ಪರಿಶಾತಿ ಪರಿಷತ್ ಪಂಗಡದವರು ಹೇಳ್ತಾರೆ. ಹಿಂದುಳಿದ ವರ್ಗದವರು, ಒಬ್ಬ ಹಿಂದುಳಿದ ವರ್ಗದ ಮುಖಂಡ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದಿಂದ ಬಂದವರು ನೀನು, ಆ ಕಾರಣಕ್ಕೆ ನಿಮ್ಮನ್ನು ಬಂಧಿಸ್ತೇವೆ ಅಂತಾರೆ. ಮಹಿಳೆಯರೆಲ್ಲ ಹೇಳ್ತಾರೆ, ಭಾರತದ ಇತಿಹಾಸದಲ್ಲಿ ಶೇಕಡ 33% ಪಾರ್ಲಿಮೆಂಟಿಗೆ ಮತ್ತು ಅಸೆಂಬ್ಲಿಗೆ ಮೀಸಲಿಟ್ಟಂಥ ಸರ್ಕಾರ ಇದ್ದರೆ ಅದು BJP, ಆ ಕಾರಣಕ್ಕೆ ನಾವು BJP ಬೆಂಬಲಿಸ್ತೀವಿ ಅಂತಾರೆ. ಮೀನುಗಾರರು ಹೇಳ್ತಾ ಇದ್ದಾರೆ, ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೆ ತಂದು ಕ್ರಾಂತಿಕಾರಿ ಕಲ್ಪನೆಯನ್ನು ತಂದಿರುವಂತೆ ನರೇಂದ್ರ ಮೋದಿ ಸರ್ಕಾರ ಅಂತಾರೆ. ಬಡವರು ಹೇಳ್ತಾರೆ, ನಮ್ಮ ಶೌಚಾಲಯ ಕಟ್ಟಿದ ನರೇಂದ್ರ ಮೋದಿ, ನಮ್ಮಲ್ಲಿ ಅಡುಗೆಯನ್ನು ಕೊಟ್ಟಿದ್ದು ನರೇಂದ್ರ ಮೋದಿ, ನಮಗೆ ವಿದ್ಯುತ್ ದೀಪ ಮನೆಯನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅಂತಾರೆ. ಹಾಗಾಗಿ ಅಬಾಲ ವೃದ್ಧರಾಗಿ ಎಲ್ಲರೂ ಕೂಡ ನರೇಂದ್ರ ಮೋದಿ, ರಾಷ್ಟ್ರ, BJP ಅಭ್ಯರ್ಥಿಯಾದ ನನ್ನ ಬಗ್ಗೆ ಪ್ರೀತಿ ಇರುವುದರಿಂದ ನಿಶ್ಚಯವಾದಂಥ ಪ್ರತಿಕ್ರಿಯೆಗಳು ಬರ್ತಾ ಇದೆ, ನಾವು ಗೆಲ್ತೇವೆ. ಒಂದು ಕಡೆ ಕಾಂಗ್ರೆಸ್ನವರು ನಮ್ಮ ಗ್ಯಾರಂಟಿಯನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ, ಸೊ ಈ ಬಾರಿ ನಮಗೆ ಗೆಲುವು ಸಿಗ್ತದೆ ಅಂತ ಹೇಳ್ತಾರೆ ಸರ್. ಒಂದು ಕಡೆ ನೀವು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ, ಗ್ಯಾರಂಟಿಯನ್ನು ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟು ಒಬ್ಬಾಕೆ ಮಹಿಳೆ ಬಂದು ಹೇಳ್ತಾಳೆ, ಶಿವಾಸ ಪೂಜಾರಿ ಅವರು ಕಾಂಗ್ರೆಸ್ ಮನೆ ಮನೆ ಬಂದಿದ್ದಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ನಮ್ಗೆ ಓಟ್ ಹಾಕಿ, BJP ಓಟ್ ಹಾಕಿ ನಿಮ್ಗೆ ಗ್ಯಾರಂಟಿ ನಿಲ್ಲುತ್ತೆ ಅಂತ ಹೇಳಿದ್ರು ನನಗೆ ಅಂತಾಳೆ. ನೀನೇನು ಹೇಳಿದೆ ಅಮ್ಮ ಕೇಳಿದೆ ನಾನು, ಕಳೆದ ಸಾರಿ ನೀವು ನಮಗೆ ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರಿ, ನಾನು ನಿಮ್ಗೆ ಓಟ್ ಹಾಕಿದ್ದೆ, ನೀವು ಕೊಟ್ಟ ಗ್ಯಾರಂಟಿಗೂ ನಾನು ಕೊಟ್ಟು ಓಟಿಗೂ ಚುಕ್ತಾ ಆಯಿತು, ಈಗ ದೇಶ ಬೇಕು ಅದಕ್ಕೋಸ್ಕರ ನರೇಂದ್ರ ಮೋದಿ ಓಟ್ ಹಾಕ್ತೇನೆ ಅಂತ ಹೇಳಿದಾಳೆ. ಅವಳ ಭಾವನೆ ಎಲ್ಲರ ಭಾವನೆ ಅಂತ ನನಗೆ ಅನಿಸುತ್ತೆ. ಹಾಗೆ ಸರ್, ಇನ್ನು ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ತೀರಿ ತಾವು? ಈಗ ಸಿದ್ದರಾಮಯ್ಯನವರು ನಾನು ಎದುರೆದುರು ಮಾತಾಡುವಾಗ ಸಿದ್ದರಾಮಯ್ಯನವರು ತಾನು 20 ಗೆಲ್ತೇನೆ ಅಂತೇಳಿ, ನಾನು 28 ಗೆಲ್ತೇನೆ ಅಂತೇಳಿ ಗೆಲ್ತೇವೆ ಅಂತ ಹೇಳಿದೆ. ಹೇಗೆ 28 ಗೆಲ್ಲೋದು, 24 ಗೆಲ್ತೇವೆ ಅಂತ ಹೇಳಿ ನಾನು ಅವ್ರಿಗೆ ಒಂದು ಸಣ್ಣ ಲೆಕ್ಕ ಕೊಟ್ಟೆ. ಮೊದಲು ಗೆದ್ದಿರೋದು ನಾವೆಷ್ಟು, ನಿಮ್ಮ ಹತ್ರ ಕೇಳೋದು ಎಷ್ಟು, 25 ಸರಿ ತಾನೆ. ಹಾಸನ ಯಾರದ್ದು, ರೇವಣ್ಣ JDS ಅವರು, ನಾವು ಒಟ್ಟು ಎಷ್ಟಾಯಿತು, 26 ಆಯಿತು. ಮಂಡ್ಯ ಸುಮಲತೆ ಯಾರದ್ದು, ನಮ್ಮದು ಅವ್ರದ್ದು ನಮ್ಮದು ಬೆಂಬಲ ಎಷ್ಟಾಯಿತು, 27 ಆಯಿತು. ಒಂದು ಮಾತ್ರ ಬೆಂಗಳೂರು ಗ್ರಾಮಾಂತರವನ್ನು ನಾವು ಗೆದ್ದಿಲ್ಲ. 27 ಗೆದ್ದವರು 28 ಗೆಲ್ತೇವೆ ಅಂದ ತಪ್ಪ, ಒಂದು ಗೆಲ್ತವ್ರು 20 ಗೆಲ್ತೇವೆ ಅನ್ನೋ ಸರಿಯಾ ಅಂತ ನಾನು ನಿಮಗೆ ಕೇಳಿದಲ್ಲ, ಸಿದ್ದರಾಮಯ್ಯ ಕೇಳಿದೆ. ಹಾಗಾಗಿ 28 ಗೆಲ್ತವೆ. ನನ್ನ ಹೆಸರು ಕುಮಾರ್ ಸುವರ್ಣ ಅಂತೇಳಿ, ಹರಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದೇನೆ.
ಹೌದು, ಜಯಪ್ರಕಾಶ್ ಹೆಗಡೆ ಅವರು ಈ ಬೃಹತ್ ಜನಸ್ತೋಮವನ್ನು ನೋಡಿದರೆ ಜಯಪ್ರಕಾಶ್ ಹೆಗಡೆಯವರು ಸಂಸದರಾಗಿ ಆಯ್ಕೆ ಆಗದ ರೀತಿಯಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರಿನ ಜನತೆ ಇವತ್ತು ಅವರನ್ನ ಅವರಿಗೆ ಬೆಂಬಲಿಸ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಇಡೀ ಬ್ರಹ್ಮಾವರದಲ್ಲಿ ಜನ ಜಾತ್ರೆಯೇ ಸೇರಿದೆ ಇವತ್ತು. ಬಹುಶಃ ಜಯಪ್ರಕಾಶ್ ಹೆಗಡೆ ಅವರು ಅವರ ಅಭಿವೃದ್ಧಿ ಕೆಲಸಗಳಿಂದ ಇವತ್ತು ಜನರ ಮನೆ ಮಾತಾಗಿದ್ದಾರೆ. ಇವತ್ತು ನಾನು ಕೇಳ್ತೇನೆ, ಎದುರಿನ ಅಭ್ಯರ್ಥಿಯವರು ಬಹುಶಃ ಬಂದರು ಮತ್ತು ಮೀನುಗಾರಿಕಾ ಸಚಿವರಾಗಿ ಅವರು ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ಜನರಿಗೆ ಉತ್ತರ ಕೊಡಬೇಕು. ಜಯಪ್ರಕಾಶ್ ಹೆಗಡೆ ಅವರು 1994 ಪ್ರಥಮ ಬಾರಿಗೆ ಮೀನುಗಾರಿಕೆ ಮತ್ತು ಬಂದರು ಸಚಿವರಾದಂಥ ಜಯಪ್ರಕಾಶ್ ಹೆಗಡೆಯವರು ಮಾಡಿದಂಥ ಕೆಲಸವನ್ನು ಇವತ್ತು ತಾವೆಲ್ಲ ನೋಡಬೇಕು. ಇವತ್ತು ಜಯಪ್ರಕಾಶ್ ಹೆಗಡೆಯವರು ಮಾಡಿದಂಥ ಕೆಲಸ ಎಲ್ಲ ಅಚ್ಚಳಿಯದೇ ಇದೆ. ಬಹುಶಃ ಇವತ್ತು ಎಲ್ಲ ನಮ್ಮ ಕರಾವಳಿ ಪ್ರದೇಶ ಇರತಕ್ಕಂಥ ಈ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಎಲ್ಲ ಸಿಹಿ ನೀರನ್ನು ತಡೆಗಟ್ಟುವಂಥ ಕೆಲಸ, ಸಿಹಿ ನೀರನ್ನು ತಡೆಗಟ್ಟಿ ಉಪ್ಪು ನೀರು ಬಾರದೇ ಇದ್ದಾಗ ಸಿಹಿ ನೀರನ್ನು ತಡೆಗಟ್ಟಿ ಬಹುಶಃ ರೈತರ ಭೂಮಿಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಅದು ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದಾರೆ, ಬಿಟ್ಟರೆ ಮತ್ತಾರು ಮಾಡಲಿಲ್ಲ. ಯಾಕೆ ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಗೊತ್ತಿಲ್ವ? ಇವತ್ತು ಮಾಧ್ಯಮದಲ್ಲಿ ನಾನು ನೋಡಿದೆ, ಇವತ್ತು ಮೀನುಗಾರರ ಬಗ್ಗೆ ಬಹಳ ಅನುಕಂಪದಿಂದ ಮಾತಾಡ್ತಾರೆ ಶ್ರೀನಾಥ್ ಪೂಜಾರಿ ಅವರು. ಯಾಕೆ ಅನುಕಂಪ ಇವರಿಗೆ? ಈಗ ಯಾಕೆ ಅನುಕಂಪ ಬಂತು ಇವರಿಗೆ? ಜಯಪ್ರಕಾಶ್ ಹೆಗಡೆ ಅವರು ಸಚಿವರು ಮತ್ತು ಶಾಸಕರಾಗಿದ್ದಂಥ ಸಂದರ್ಭ 15 ವರ್ಷಗಳ ಕಾಲ ಮೀನುಗಾರರ ಸೇವೆಯನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಮೀನುಗಾರರ ಸೇವೆಯನ್ನು ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ದಾರೆ. ಇವರು ಏನು ಮಾಡಿದ್ದಾರೆ ಇವತ್ತು? ಯಾವ ಅಭಿವೃದ್ಧಿಯನ್ನು ಮಾಡಿದ್ದಾರೆ? ಇವರು ಖಾಲಿ ಮಾಧ್ಯಮದಲ್ಲಿ ಇವರು ಮುಖವಾಡ ಹಾಯ್ಕೊಂಡು ಬರ್ತಾರೆ. ಇವತ್ತು ಇವರು ಖಾಲಿ ಬರುವಂಥದ್ದು ಮುಖವಾಡ ಹಾಯ್ಕೊಂಡು, ಮುಖವಾಡ ಕಳಚುವುದಿಲ್ಲ, ಮುಖವಾಡಕ್ಕೆ ಒಟ್ಟು ಕೊಡಿ ಅಂಥೇಳಿ ಮುಖವಾಡ ಹಾಯ್ಕೊಂಡು ಬರ್ತಾರೆ. ಜಯಪ್ರಕಾಶ್ ಹೆಗಡೆ ಅವರು ತನ್ನ ಅಭಿವೃದ್ಧಿ ಕೆಲಸದಿಂದ ಬಹುಶಃ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ನಮ್ಮ ಜನರ ಮುಂದೆ ಇದ್ದಾರೆ. ನಿಜವಾಗಲೂ ನಮ್ಮ ಉಡುಪಿ ಚಿಕ್ಕಮಗಳೂರಿನ ಜನ ಈ ಬಾರಿ ಜಯಪ್ರಕಾಶ್ ಹೆಗಡೆಯನ್ನು ಕೈ ಹಿಡಿತಾರೆ ಅಂತಕ್ಕಂಥ, ಯಾಕಂದರೆ ಕೃಷಿಕರು ಎಲ್ಲ ಸಮುದಾಯದ ಇವತ್ತು ಪ್ರತಿ ಸಮುದಾಯದವರು ಸಹ ಜಯಪ್ರಕಾಶ್ ಹೆಗಡೆ ಅವರ ಬೆನ್ನಿಗಿದ್ದಾರೆ. ಯಾಕಂದರೆ ಅಭಿವೃದ್ಧಿ ಕೆಲಸಗಳ ಹಿನ್ನೆಲೆಯಿಂದ ಇವತ್ತು ತಾವು ನೋಡಿರ್ಬೋದು. ಬಹುಶಃ ನಮ್ಮ ಕರಾವಳಿ ಬೈಪಾಸಿಂದ ತಾವು ನೋಡಿರ್ಬೋದು ನಮ್ಮ ಮಲ್ಪೆ ಜಟ್ಟಿವರೆಗೆ ಇವರು ಇಷ್ಟು ವರ್ಷ ಸಂಸದರಾಗಿದ್ದರು, 10 ವರ್ಷ ಸಂಸದರಾಗಿದ್ರಲ್ಲ. ನಮ್ಮ ಕರಾವಳಿ ಬೈಪಾಸಿಂದ ಮಲ್ಪೆ ಜಟ್ಟಿಗೆ ಒಂದು ಜಟ್ಟಿಗೆ ಹೋಗುವಂಥ ಮಾರ್ಗವನ್ನು ಅಗಲೀಕರಣ ಮಾಡಿದ್ರ ಹಾಗಾದರೆ ಇವರು ಅಭಿವೃದ್ಧಿಯನ್ನು 10 ವರ್ಷಕ್ಕೆ ಏನು ಮಾಡಿದರು? ಮೀನುಗಾರರಿಗೆ ಸಂಪೂರ್ಣವಾಗಿ ಇವರು ಅನ್ಯಾಯವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳ್ತಾರೆ. ಜಯಪ್ರಕಾಶ್ ಹೆಗಡೆ ಅವರು ಬಹುಶಃ ಒಂದು ಸಲ ಈ ಬಾರಿ ಸಂಸದರಾದರೆ ಬಹುಶಃ ಸಂಸತ್ತಿನಲ್ಲಿ ಒಂದು ಮಾತಾಡಲಿಕ್ಕೆ ಒಂದು ಸಂಸದೀಯ ಪಟು ಜಯಪ್ರಕಾಶ್ ಹೆಗಡೆ ಅವರು ಒಂದು ಸಂಸದೀಯ ಪಟು. ಯಾಕಂತ ಹೇಳಿದ್ರೆ ಇವತ್ತು 10 ವರ್ಷಗಳ ಕಾಲ ನಾವು ಖಾಲಿ ABCD ಕಲ್ತ್ಕೊಂಡು ಬದುಕಿತ್ತು, ಇವತ್ತು ಬಂತು 10 ವರ್ಷಗಳ ಕಾಲ ಶೋಭಾ ಕರಂದ್ಲಾಜೆಯವರು ABCD ಗೊತ್ತೇ ಇಲ್ಲ ಆ ಥರ ಬಂತು. ನೋಡಿ ಏನಂತ ಹೇಳಿದ್ರೆ ಅಲ್ಲಿ ಸಂಸತ್ತಲ್ಲಿ ಎಲ್ಲ IAS IPSಗಳಿರ್ತಾರೆ, ಅವರಿಗೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಸ್ವಲ್ಪ ಅದರ ಇದು ಇರ್ಬೇಕು, ನಾಲೆಜ್ ಇದ್ದಾಗ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತದೆ. ನಾನು ಜಿಲ್ಲಾ ಪಂಚಾಯತ್ ಎಕ್ಸ್ಪ್ರೆಸಿಡೆಂಟ್ ಭುಜಂಗ್ ಶೆಟ್ಟಿ ಅಂತೇಳಿ, 15 ವರ್ಷ ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕು ಪಂಚಾಯತ್ನಲ್ಲಿ, ಮಂಡಲ್ ಪಂಚಾಯತಲ್ಲಿ, ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷನಾಗಿ ಈ ಭಾಗದ 1000 ಜನರಿಗೆ ಸಹಾಯ ಸವಲತ್ತು ಮಾಡಿಕೊಟ್ಟವನ. ಒಂದು 3-4 ಸಾವಿರ ನಿವೇಶನಗಳನ್ನು ಈ ಭಾಗದಲ್ಲಿ ಕೊಟ್ಟು ನಿರಂತರವಾಗಿ ಅವರೊಂದಿಗೆ ಬೆಳೆದು ಬಂದವ ನಾನು. ಅವರ ಯಾವುದೇ ಕಷ್ಟ ಇದ್ದರೂ ನನ್ನದು ಕಚೇರಿ ಇದೆ, ಇವತ್ತು ದಿವಸಕ್ಕೆ 100-200 ಜನ ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ, ಸೇವೆ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ಬ್ರಹ್ಮಾವರ ಪರಿಸರದಲ್ಲಿ ವೋಟ್ ಮಾಡಲಿಕ್ಕೆ ನಮಗೇನೂ ಕಷ್ಟ ಇಲ್ಲ. ಅದರಲ್ಲೂ ವಿಶೇಷವಾಗಿ ಈ ಸಾರಿ ಗ್ಯಾರಂಟಿಯಿಂದ ಎಲ್ರಿಗೂ ನಿಜವಾಗಿಯೂ ಡೈರೆಕ್ಟಾಗಿ ಸವಲತ್ತು ಸಹಾಯ ಸಿಕ್ಕಿದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. BJPಯವರು ಸುಳ್ಳು ಹೇಳ್ಕೊಂಡು ಹೋದದ್ದು ಬಿಟ್ಟರೆ ಯಾವುದೇ ಪ್ರಯೋಜನ ಸಹಾಯ ಸಹಕಾರ ಜನರಿಗೆ ಮಾಡೋದು ತೋರುವುದಿಲ್ಲ. BJPಯವರು ನಮ್ಮ ಹತ್ರ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ಸಾರಿ ಜಯಪ್ರಕಾಶ್ ಹೆಗಡೆಯವರು ಕಳೆದ ಬಾರಿಯಿಂದ ಟ್ರಿಪಲ್ ಲೀಡ್ನಲ್ಲಿ ಗೆಲ್ತಾರೆ. ನನ್ನ ಹೆಸರು ಅಶೋಕ್ ಕುಮಾರ್ ಶೆಟ್ಟಿ ಅಂತೇಳಿ, ನಾನು 1985 ಜಯಪ್ರಕಾಶ್ ಹೆಗಡೆಯವರ ಅಭಿಮಾನಿ, ಅದರ ನಂತರ ಇವತ್ತು ಅಭಿಮಾನಿ, ಮುಂದಿನ ಅಭಿಮಾನಿ. ಯಾಕಂದರೆ ಅವರೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಈಗ ನಮ್ಮ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇದೆ ಏನಿದೆ ಅಲ್ಲ, ಅವರ ಉಡುಪಿ ಜಿಲ್ಲೆಯ ನಿರ್ಮಾತರೂ ಹೌದು, ಅದರ ನಂತರ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾವುದೋ ಉಪ್ಪು ನೀರು ತಡೆ ಅಣೆಕಟ್ಟೆ ಇರ್ಬೋದು, ವೆಂಟೆಡ್ ಡ್ಯಾಮ್ ಇರ್ಬೋದು, ಸೇತುವೆ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಹೈಸ್ಕೂಲ್ಗಳು ತುಂಬ, ಗ್ರಾಮೀಣ ಭಾಗದಲ್ಲಿ ತುಂಬ ಹೈಸ್ಕೂಲ್ ಓಪನ್ ಆಯಿತು. ಹಾಗೆ ಮತ್ತು ಅವರು ಎಲ್ಲರಿಗೂ ಜನರಿಗೆ ಸಂಪರ್ಕಕ್ಕೆ ಸಿಗುವಂಥ ವ್ಯಕ್ತಿ. ಇವತ್ತು ಉಡುಪಿ ಚಿಕ್ಕಮಗಳೂರು ಅಂದರೆ ನೋಡಿ, ತರೀಕೆರೆ ಭಾಗ, ಸಾಧಾರಣ ತರೀಕೆರೆ ಭಾಗ ಅಂದರೆ ಇವತ್ತು ಎಷ್ಟೋ ಕಿಲೋಮೀಟರ್ ಆಗ್ಬೋದು. ತರೀಕೆರೆ ಭಾಗದಲ್ಲೂ ಇವತ್ತು ಪ್ರತಿ ಪಂಚಾಯತ್ನಲ್ಲಿ ಅವರು ಆಗಿದ್ದು 2 ವರ್ಷದಲ್ಲಿ MP ಆಗಿದ್ದರು ಅವರು, ಎಲ್ಲ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಟ್ಟಿದ್ದಾರೆ. ಅವಾಗ
ಅವ್ರು ಹಿಂದುಳಿದ ವರ್ಗ ಆಯೋಗ ಅಂದರೆ ಅದೊಂದು ಒಂದು ಸಾಂವಿಧಾನಿಕ ಹುದ್ದೆ ಆಗಿದ್ದರು. ಅವರು ಆ ಹುದ್ದೆಗೆ ಒಂದು ಘನತೆ ಗೌರವ ತಂದುಕೊಟ್ಟವರು. ಅವರು ಆ ಹುದ್ದೆಯಲ್ಲಿ ಇದ್ದುಕೊಂಡು ಒಬ್ಬ ಎಂ ಪಿ ಅಥವಾ ಒಬ್ಬ ಸಚಿವರು ಮಾಡುವ ಕೆಲಸಗಳಿಂದ ಜಾಸ್ತಿ ಜನರಿಗೆ ಇದರಿಂದ ಅವರ ಸರ್ಕಾರದಿಂದ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ. ಇವತ್ತು ಇವತ್ತು ಬ್ರಹ್ಮಾವರು ಅಂದರೆ ಅವರ ಒಂದು ಕರ್ಮಭೂಮಿಯಲ್ಲಿ ಅವರು ಕುಂದಾಪುರದವರೇ ಆದರೂ ಕೊರ್ಗಿ ಅವರ ಅವರ ಮನೆತನನು ಸುಸಂಸ್ಕೃತ ಮನೆತನ. ತಂದೆ ಜಡ್ಜ್ ಆಗಿದ್ದರು ಮತ್ತು ಇವರು 1981 ಆವಾಗ ಜೆ ಪಿ ಚಳವಳಿಯಲ್ಲಿ ಅವರು ಅಖಿಲ ಭಾರತ ಜನತಾ ಪಕ್ಷ ಯುವ ಜನತಾ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ ರಾಜಕೀಯಕ್ಕೆ ಬಂದವಾಗ ಫಸ್ಟ್ ಟೈಮ್ ಸೋತರು. ನಂತರ ಅವರು ಛಲ ಬಿಡಲಿಲ್ಲ, ಜನರೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಂಡು ನಂತರ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಇವತ್ತು ಅವರು ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿಬಿಟ್ರು. ಇವತ್ತು ಹೆಗ್ಡೆಯವ್ರನ್ನ ಆಯ್ಕೆ ಮಾಡಿದ್ದು ಯಾರು? ಇವರು ಎಲ್ಲರೂ ಒತ್ತಾಯ್ಕೆ. ಅವರು ನಿಲ್ಲೋ ಮೊನ್ನೆನವರಿಗೂ ಇರಲಿಲ್ಲ ಅವ್ರು ನಿಲ್ಲೋ ಬಗ್ಗೆ, ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಕೆಲವು ಇದರಲ್ಲಿ ಬೇಜಾರಾಗಿದೆ. ಆದರೆ ಎಲ್ಲರೂ ಅವ್ರು ನಿಲ್ಲಬೇಕು ನಿಲ್ಲಬೇಕು, ಇದೊಂದು ಸಲ ಅವ್ರನ್ನ ಹಠ ಕಟ್ಟಿ ಅವ್ರನ್ನ ಎಂ ಪಿ ಮಾಡಬೇಕಂತ ಜನರ ಅಪೇಕ್ಷೆ ಇದೆ. ಅದು ಅಪೇಕ್ಷೆ ಇದಾಗ್ತದೆ, ಅವ್ರು ಎಂ ಪಿ ಆಗ್ತಾರೆ, ಖಂಡಿತ ಎಂ ಪಿ ಆಗ್ತಾರೆ. ಎಂ ಪಿ ಆದರೆ ನಮಗೆಲ್ಲ ಒಂದು ಒಳ್ಳೆ ಇದು. ಇನ್ನೊಂದು ದಿನ ಬಾಕಿ ಉಳಿದಿದೆ. ನಮ್ಮ ಉಡುಪಿ ಚಿಕ್ಕಮಗಳೂರಿನ ಎಲ್ಲ ಜನರು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಆ ಮೂಲಕ 26 AM ಯಾವಾಗ ಆಗ್ತದೆ ಅಂತ ಕಾಯ್ತಿದ್ದಾರೆ. ಕಮಲದ ಮತ ಚಿಹ್ನೆಗೆ ಮತ ಹಾಕುವ ಮೂಲಕ ಈ ಭಾಗದಿಂದ ಶ್ರೀನಿವಾಸ ಪೂಜಾರಿಯನ್ನು ಗೆಲ್ಲಿಸಿ ನರೇಂದ್ರ ಮೋದಿಗೆ ಕೈಬಲ ಪಡಿಸಲಿಕ್ಕೆ ಭಾಳ ಉತ್ಸುಕದಿಂದ ಇಡೀ ನಮ್ಮ ಉಡುಪಿ ಚಿಕ್ಕಮಗಳೂರು ಜನರು ಕಾಯ್ತಿದ್ದಾರೆ. ಈ ಚುನಾವಣೆ ದೇಶದ ಹಿತವನ್ನು ದೇಶದ ಗೌರವವನ್ನು ಹೆಚ್ಚಿಸುವಂಥ ಚುನಾವಣೆ. ಉಡುಪಿ ಚಿಕ್ಕಮಗಳೂರು ಜನರು ಭಾಳ ವಿದ್ಯಾವಂತರು ಬುದ್ಧಿವಂತರು. ದೇಶದ ವಿಚಾರ ಬಂದಾಗ ಯಾವತ್ತು ಕೂಡ ರಾಜಿ ಮಾಡಿದ್ರಲ್ಲ, ಇವತ್ತಲ್ಲ ಮುಂದೆ ಕೂಡ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ದೊಡ್ಡ ಅಂತರದ ಗೆಲುವು ನಮಗೆ ಈ ಮೂಲಕ ಆಗ್ತದೆ. 400 ಮಿಕ್ಕಿದ ಸೀಟ್ ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಕಾಂಗ್ರೆಸ್ ಈಗಾಗಲೇ ತಮ್ಮ ಮನೆ ಮನೆ ಭೇಟಿ ಕೊಡುವ ಸಂದರ್ಭದಲ್ಲಿ ಕೂಡ ಬಾಡಿಗೆ ಜನರನ್ನು ತಗೊಂಡು ಬಂದು ಆ ಹಂಚಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ. ಅದರ ಅರ್ಥ ಏನಂದರೆ ಟೋಟಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಕೊಲ್ಯಾಪ್ಸ್ ಆಗಿದೆ. ಈಗಾಗಲೇ 2 ಕೂಡ ನಮ್ಮ ದೇಶದಲ್ಲಿ 50 ಮಿಕ್ಕಿ ಸ್ಥಾನವನ್ನು ಕೂಡ ಗೆಲ್ಲುವಂಥ ಯಾವುದೇ ಲಕ್ಷಣಗಳು ಅವರ ಮೂಲಕ ಕಾಣ್ತಿಲ್ಲ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ತನ್ನ ಸೋಲನ್ನು ಈಗಾಗಲೇ ಒಪ್ಪಿಕೊಂಡಾಗಿದೆ. ಇವತ್ತು ದೇಶ ವಿರೋಧಿ ಹಿಂದು ವಿರೋಧಿ ಕಾಂಗ್ರೆಸ್ ತಕ್ಕ ಪಾಠ ಉತ್ತರವನ್ನು ಈ ಸರ್ತಿಯ ಜನರು ಈ ಭಾಗದಿಂದ ನೀಡ್ತಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿಯ ಜಯಪ್ರಕಾಶ್ ಹೆಗ್ಡೆಯವರ ಅಲೆ ಭಾಳ ಕಾಣ್ತಾ ಇದೆ. ಜಯಪ್ರಕಾಶ್ ಹೆಗ್ಡೆಯವರು ಖಂಡಿತ ಗೆಲ್ತಾರೆ ಈ ಬಾರಿ ಚುನಾವಣೆ, ಖಂಡಿತ ಗೆಲ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಖಂಡಿತ ಆಗುತ್ತೆ. ಯಾಕೆ ಅಂತೇಳಿದ್ರೆ ಕಾಂಗ್ರೆಸ್ಸು ಮೊದಲಿಂದಲೂ ಕೂಡ ಆರಂಭದಿಂದಲೂ ಕೂಡ ಬಡವರಿಗೆ ಏನಾದರೂ ಕೊಟ್ಟುಕೊಂಡೇ ಬಂದಿರುವಂಥದ್ದು ಕಾಂಗ್ರೆಸ್. ಬಿ ಜೆ ಪಿಯವರ ಪಾಲಿಸಿ ಏನಂತ ಹೇಳಿದ್ರೆ ಕೊಡಬಾರ್ದು ಅಂತ ಹೇಳುವಂಥದ್ದು, ಬಡವರಿಗೆ ಕೊಡಬಾರ್ದು. ಶ್ರೀಮಂತರಿಗೆ, ಇಂಡಸ್ಟ್ರಿಯಲಿಸ್ಟ್ ಆದರೆ, ಉದ್ಯಮಿಗಳಾದರೆ ಅವರಿಗೆ ಜಾಗ ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಅದರಿಂದ ನಾಶ ಆಗುತ್ತೆ, ಅದರಿಂದ ದೇಶ ನಷ್ಟಕ್ಕೆ ಹೋಗೋದಿಲ್ಲ. ಅದೇ ಬಡವರಿಗೆ ಕೊಟ್ಟರೆ ರಾಜ್ಯ ಹೋಗುತ್ತೆ, ರಾಷ್ಟ್ರ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಬಡವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜಾಗ, ಮನೆ, ಕುಡಿಲಿಕ್ಕೆ ನೀರು, ದಾರಿ, ಅವರಿಗೆ ಉದ್ಯೋಗ, ವ್ಯವಹಾರ ಎಲ್ಲ ಒಂದು ಕೊಡ್ತಾ ಬಂದದ್ದು ಕಾಂಗ್ರೆಸ್ಸೇ. ಬಿಟ್ಟರೆ ಬಿ ಜೆ ಪಿಯವರು ಏನು ಯಾರಿಗೆ ಕೊಟ್ಟದ್ದಿಲ್ಲ. ಹಾಗಾಗಿ ಈ ಬಾರಿಯಂತೂ ಸಿದ್ದರಾಮಯ್ಯನವರ 5 ಗ್ಯಾರಂಟಿಯನ್ನು ಏನು ಹಂತ ಹಂತವಾಗಿ ಅನುಷ್ಠಾನ ಮಾಡಿದ್ರಲ್ಲ, ಅದು ಭಾಳ ಒಂದು ವರ ನಮಗೆ ಈ ಸಾರಿ. ಖಂಡಿತ ಅದು ಬಿ ಜೆ ಪಿಗೆ ಶಾಪ ಆಗೇ ಆಗುತ್ತೆ. ವೀಕ್ಷಕರು, ಇವತ್ತು ನಾವು 2 ಪಕ್ಷದವರ ಜೊತೆ ಮಾತಾಡಿದ್ವಿ, ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಮ್ಮ ಜೊತೆ ಅವರು ಮಾತಾಡಿದ್ರು. ಇನ್ನು 2 ದಿನ ಬಾಕಿ ಉಳಿದಿದೆ. 6 ಲೋಕಸಭೆ ಚುನಾವಣೆ ನಡೀತಾ ಇದೆ. ಸೊ ಎಲ್ಲರೂ ಕೂಡ ತಪ್ಪದೆ ಮತವನ್ನ ಚಲಾಯಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದಾರೆ.